मातर मे मातरिष्वन्न पितरतलगुरो भ्रातरिष्टाप्त बंधो स्वामिन् सर्वांतरात्मन् अजर अजर इतर जन्म मृत्या मयानाम् गोविंदे देहि भक्तिं भवति च भगवन्नूर्जिताम् निर्निमित्ताम् निर्व्याजाम् निश्चलाम् सद्गुणगणबृहतीम् शाश्वतीम् आशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानताम् अवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिका। ನಾವು ನಿನ್ನೆ ದುರ್ಯೋಧನನ ಮಾತು ಅದನ್ನು ನೋಡಿದ್ವಿ. ಅಲ್ಲಿ ಒಂದು ಸಂಗತಿ ಪ್ರಮೋದ ಹೇಳಿದ, ಬಹಳ ಖುಷಿಯಾಯಿತು ನನಗೆ. ಬಲಭದ್ರಶ್ಚ ಭೀಮಶ್ಚ ಅಂತ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂದ ಅವನು. ಯಾಕೆ ದುರ್ಯೋಧನನ ಅಬ್ಸೆಷನ್ನು ಹೇಗಿದೆ ಅಂದರೆ, ಪ್ರತಿಯೊಂದು ಕಡೆ ಭೀಮನನ್ನ ಮೊದಲು ನೆನಪಿಸ್ಕೋತಾನೆ. ಅದರಿಂದಾಗಿ ಭೀಮಶ್ಚ ಬಲಭದ್ರಶ್ಚ ಆಗಬೇಕು ಅಷ್ಟೇ, ಸೈಕೊಲಾಜಿಕಲಿ ಬಲಭದ್ರಶ್ಚ ಭೀಮಶ್ಚ ಅಂತ ಆಗೋದೇ ಇಲ್ಲ ಅದು ಅಂತ ಬಹಳ ಒಳ್ಳೆ ಪಾಯಿಂಟ್ ಅಂತ ಅನ್ನಿಸಿತು. ಇಲ್ಲಿ ಈಗ ಆ ಇಡೀ ಪಾಠ ನೋಡೋಣ ಹೇಗೆ, ಈಗಿನ ಪಾಠದಲ್ಲಿ ಏನಿದೆ, ಮಧ್ವಾಚಾರ್ಯರು ಎಷ್ಟು ಶುದ್ಧವಾದ ಪಾಠ ಕೊಟ್ಟಿದ್ದಾರೆ ಅಂತ ನೋಡಿ. ಈಗಿನ ಪಾಠ ಹೀಗಿದೆ, ಈಗ ನೀವು ಯಾವುದೇ ಬೋರಿಯಲ್ಲಿಯೋ ಅಥವಾ ಬೇರೆ 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 ಪಾಠ, ಗೋರಖ್ಪುರದ ಪಾಠ, ಯಾವುದೇ ಪಾಠವನ್ನು ನೋಡಿದ್ರೆ ಈ ರೀತಿ ಇದೆ. ಸತ್ವೇ ಬಾಹುಬಲೆ ಧೈರ್ಯೇ ಪ್ರಾಣೇ ಶಾರೀರ ಸಂಭವೇ ಸಾಂಪ್ರತಂ ಮಾನುಷೇ ಲೋಕೆ ಸದೈತ್ಯ ನರ ರಾಕ್ಷಸೇ, ಇದೇ ರೀತಿ ಆಚಾರ್ಯರ ಪಾಠವೂ ಇದೆ. ಇನ್ನು ಚತ್ವಾರಸ್ತು ನರವ್ಯಾಘ್ರಾಹ ಬಲೇ ಶಕ್ರೋಪಮಾ ಭುವಿ, ಆಮೇಲೆ ಉತ್ತಮ ಪ್ರಾಣಿನಾಂ ತೇಷಾಂ ನಾಸ್ತಿ ಕಶ್ಚಿತ್ ಬಲೇ ಸಮಃ ಸಮಪ್ರಾಣ ಬಲ ನಿತ್ಯಂ ಸಂಪೂರ್ಣ ಬಲಪೌರುಷಾಃ ಬಲದೇವಶ್ಚ ಭೀಮಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾಮ ಶುಶ್ರುಮಃ ಅನ್ಯೋನ್ಯಾನಂತರ ಬಲಾಃ ಕ್ರಮಾದೇವ ಪ್ರಕೀರ್ತಿತಾಃ ಅಂತ ಪ್ರಚಲಿತ ಪಾಠ. ನೀವು ಯಾವುದೇ ಪುಸ್ತಕ ತೆಗೆದು ನೋಡಿದ್ರೂ ಹೀಗೆ ಇರೋದು. ಇದು ಎಷ್ಟು ಅಸಂಗತವಾದ ಪಾಠ ಅಂತ ಹೇಳಿದರೆ, ಅನ್ಯೋನ್ಯಾನಂತರ ಬಲಾಹ ಅಂತ ಒಂದು ಕಡೆ ಇದೆ, ಕಡೆಯಲ್ಲಿ ಅನ್ಯೋನ್ಯ ಅನಂತರ ಬಲಾಹ ಅಂದರೆ ಒಬ್ಬರಾದ ಮೇಲೆ ಒಬ್ಬರು ಬರ್ತಾರೆ, ಮೊದಲನೆಯವರು ಎರಡನೇವರು ಮೂರನೇವರು ನಾಲ್ಕನೇವರು ಅಂತ ಹೇಳಿ ತರತಮವಾಗಿ ಒಬ್ಬರಾದ ಮೇಲೆ ಒಬ್ಬರು ಬರ್ತಾರೆ ಅಂತ ಹೇಳಿದ ಮೇಲೆ ಸಮಪ್ರಾಣ ಬಲ ನಿತ್ಯಂ ಅಂತಾರೆ. ಹೆಂಗದು, ಸಮವಾದ ಕ್ರಿಯೆ ಸಮವಾದ ಬಲ ಇವರಿಗಿದೆ ಅಂತ ಹೇಳಿ ಅನ್ಯೋನ್ಯ ಅನಂತರ ಬಲಾಹ, ಇವನು ಫಸ್ಟ್ ರ್ಯಾಂಕು ಇವನು ಸೆಕೆಂಡ್ ರ್ಯಾಂಕು ಇವನು ಥರ್ಡ್ ರ್ಯಾಂಕು ಎಲ್ಲ ಸಮಾನರು ಅಂತ ಹೇಳಿದ ಹಾಗಿರುತ್ತದೆ. ಆಮೇಲೆ ಪ್ರಾಣಿನಾಂ ಉತ್ತಮಾಹ ನರವ್ಯಾಘ್ರಾಹ ಅಂತ ಬಳಸ್ತಾರೆ, ಎರಡೂ ಒಂದೇ. ಆ ವೇದವ್ಯಾಸರು ಯಾವತ್ತೂ ಕೂಡ ಪುಷ್ಟವಾಗಿ ಗ್ರಂಥ ರಚನೆ ಮಾಡ್ತಾರೆ, ಅವ್ರದ್ರಲ್ಲಿ ಮತ್ತೆ ಮತ್ತೆ ಆವೃತ್ತಿ ಇರಲ್ಲ, ಒಂದು ಶ್ಲೋಕ ಪರ್ಫೆಕ್ಟಾಗಿ ಇರುತ್ತೆ. ಸುಮ್ಮನೆ ಸೂ ಸೇರಿಸೋದು ಶ್ಲೋಕ ದೋಷಗಳಿವೆಲ್ಲ, ಒಂದು ಸುಮ್ಮನೆ ಹೇಳ್ತೇನೆ ಅದನ್ನು ನೀವು ಸೀರಿಯಸ್ ಆಗಿ ತಗೊಳ್ಬಾರ್ದು. ಸುಧೀಂದ್ರ ಸುತ ಸುಪ್ರಿಯಂ ಯಾಕೆ, ಎಷ್ಟು ಸು ಅದು, ಸುಮೂಲ ರಾಮ ಪೂಜಾಡ್ಯಂ ಎಂತದು ಹೇಳಿದ್ದು, ಇದೆಲ್ಲ ಶ್ಲೋಕ ದೋಷ. ಸುಮ್ಮನೆ ಯಾಕೆ ಬೇಕು, ಅಲ್ಲ ಏನು ಅರ್ಥನೂ ಆಗಲ್ಲ ಹಾಗಂತ ಹೇಳಿ ಅರ್ಥ ವಿಶೇಷವೂ ಇಲ್ಲ. ಒಂದು ಶ್ಲೋಕ ಹೆಚ್ಚು ಚವೈತುಹಿ ಚವೈತುಹಿ ಇರಬಾರದು, ಈ ಇಷ್ಟು ಪದಗಳು ಇರಬಾರದು, ಇವೆಲ್ಲ ಸ್ತೋಭಾಕ್ಷರ ಅಂತ ಕರೀತಾರೆ. ಚವೈತುಹಿ ಚವೈತುಹಿ ಶ್ಲೋಕ ಗೊತ್ತಾಗದೆ ಹೋದರೆ ಚಾಸು ಸೇರಿಸ್ಬಿಡೋದು ಅಲ್ಲ, ಸಂಪೂರ್ಣ ಪುಷ್ಟವಾಗಿರಬೇಕು. ಅಗತ್ಯ ಇದ್ದಲ್ಲಿ ಮಾತ್ರ ಚ ಹಿ ತು ಬರಬೇಕು.
ಶ್ಲೋಕ ರಚನೆ ಮಾಡುವಾಗ ನೋಡಿ, ಒಂದು ಕನಕದಾಸರದೊಂದು ಪದ್ಯ ಅಂತ, ಯಮಾಂಶಸ್ಯ ಪರಾಭಕ್ತ್ಯ ಸುಪ್ರಸನ್ನೋ ಹರಿಸ್ವಯಂ ಅಂತ ಒಂದು ಪದ್ಯ ಇದೆ. ಯಾರೋ ಶ್ಲೋಕ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಇದ್ದವ್ರು ಮಾಡಿರೋದದು. ಪರಾಭಕ್ತ್ಯ ಅಂತ ರೂಪವೇ ಆಗಲ್ಲ, ಒಂದೋ ಪರಭಕ್ತ್ಯ ಅಂತ ಆಗತ್ತೆ, ಒಂದೋ ಪರಯಾಭಕ್ತ್ಯ ಅಂತ ಆಗತ್ತೆ. ಹೀಗೆ ಶ್ಲೋಕ ಗೊತ್ತಿದ್ದವರೆಲ್ಲ ಶ್ಲೋಕ ಮಾಡಿ ಆಯ್ತಾ, ಆ ಮಹನೀಯರಿಗೆ ಅವಮಾನ ಮಾಡೋದು, ಮುಂದಿನವ್ರ ಕಣ್ಣಿಗೆ ಮಣ್ಣೆರಚೋದು. ಪಾಪ ಗೊತ್ತಿಲ್ಲದೆ ಇದ್ದವರು, ಸಂಸ್ಕೃತ ಭಾಷೆಯಲ್ಲಿ ಪರಿಶ್ರಮ ಇಲ್ಲದೆ ಇದ್ದವರು ಆ ಶ್ಲೋಕವನ್ನು ನೋಡಿಕೊಳ್ತಾರೆ, ಓ ಚೆನ್ನಾಗಿ ಶ್ಲೋಕ ಮಾಡಿದ್ದಾರೆ ಅಂತ. ಅದು ಕೆಟ್ಟದಾಗಿರುತ್ತೆ. ವೇದವ್ಯಾಸರ ಶ್ಲೋಕ ಎಷ್ಟು ಪುಷ್ಟವಾಗಿ ಇರುತ್ತೆ, ಅರ್ಥಪುಷ್ಟಿ ಹೇಗಿರುತ್ತೆ, ಭಾವಪುಷ್ಟಿ ಹೇಗಿರುತ್ತೆ, ಪದದ ವಿನ್ಯಾಸ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ಶ್ಲೋಕದಲ್ಲಿ ಹೀಗಿದೆ, ಸಮಪ್ರಾಣ ಬಲಾಹ ಅಂತ ಹೇಳ್ಬಿಟ್ಟು, ಅನ್ಯೋನ್ಯಾನಂತರ ಬಲಾಹ ಚತ್ವಾರಸ್ತು ನರವ್ಯಾಘ್ರಾಹ ಉತ್ತಮ ಪ್ರಾಣಿನ. ನರವ್ಯಾಘ್ರ ಅನ್ನೋದು ಪ್ರಾಣಿನಾಂ ಉತ್ತಮ ಅನ್ನೋದು ಒಂದೇ ಅರ್ಥ. ಶ್ಲೋಕ ಮಾಡುವಾಗ ಗಮನದಲ್ಲಿಟ್ಕೊಳ್ಬೇಕು ಇದನ್ನೆಲ್ಲ. ಮನಸಾ ಸತತಂ ಧ್ಯಾಯಾಮಿ, ಏನು ಧ್ಯಾಯಾಮಿ ಅಂದರೆ ಮನಸ್ಸೇ. ಮನಸಾ ಸತತಂ ಧ್ಯಾಯಾಮಿ, ಏನು ನೋಡ್ತೇನೆ ಅಂದರೆ ಸಾಕು, ಕಣ್ಣಿಂದ ನೋಡ್ತೇನೆ ಅನ್ಬೇಕಾ, ಕೇಳ್ತಾ ಇದ್ದೀನಿ ಅಂದರೆ ಸಾಕು, ಕಿವಿಯಿಂದ ಕೇಳ್ತಾ ಇದ್ದೀನಿ ಅನ್ಬೇಕಾ. ಇದೆಲ್ಲ ಮಧ್ಯದಲ್ಲಿ ಶ್ಲೋಕ ಪೂರ್ಣಗಾಗಿ ಬರುವಂಥದ್ದು. ಕೆಲವೊಂದು ಕಡೆ ಬಹಳ ಪ್ರಾಚೀನ ಗ್ರಂಥಗಳಲ್ಲಾದರೆ ಆ ಮನಸ್ಸಿನ ಕೆಲಸವನ್ನು ಪರಿಚಯ ಮಾಡಿಸಿಕೊಂಡು ಬರುವಂಥವುಗಳು, ಕೆಲವೊಂದೆಲ್ಲ ಸುಮ್ಮನೆ ಹಾಗೆ. ಅದರಿಂದಾಗಿ ಎಚ್ಚರ ಇರಬೇಕು. ಬಲೇ ಶಕ್ರೋಪಮಾಹ, ಇಂದ್ರನಿಗೆ ಸಮ, ನಾಸ್ತಿ ಕಶ್ಚಿತ್ ಬಲೇ ಸಮಹ, ಯಾರು ಅವನಿಗೆ ಸಮ ಇಲ್ಲ. ಅಲ್ಲ, ಉಪಮೆ ಕೊಡ್ತಾ ಇದ್ದಾರೆ, ಬಲೇ ಶಕ್ರೋಪಮಾಹ ಅಂತ. ನಾಸ್ತಿ ಕಶ್ಚಿತ್ ಬಲೇ ಸಮಹ ಅಂತ, ಯಾರು ಸಮ ಇಲ್ಲ ಅಂತ. ಎಂಥದ್ದಿದು ಶ್ಲೋಕ ಮಾಡಬೇಕಾದ್ರೆ ಒಂದು ಇದಿಲ್ವೇ. ಮತ್ತೆ ಪರಸ್ಪರ ಜಯೈಷಿಣ ಅಂತ, ಅದು ಅಸಂಗತ. ಯಾಕೆ ಅಂದರೆ ಶಲ್ಯ ಭೀಮನ ಮೇಲೆ ದಂಡೆತ್ತಿ ಹೋಗೋ ಯೋಚನೆ ಕೂಡ ಇರಲಿಲ್ಲ. ಕೀಚಕನಿಗೆ ಭೀಮ ಎಲ್ಲಿದ್ದಾನೆ ಅನ್ನೋದು ಬೇಕಿರಲಿಲ್ಲ. ಅವನು ಇವಾಗ ಲೈಮ್ ಲೈಟಲ್ಲಿ ಇಲ್ಲದೆ ಇರೋದು ಅವನು ವರ. ಯಾಕೆ ಅಂತಂದರೆ ಕೀಚಕ ಈ ಹಿಂದೆ ಸೋತಿದ್ದ, ಮತ್ತೆ ಯಾವುದೇ ರೀತಿಯ ಪ್ರಯತ್ನ ಪಡ್ತಾ ಇರಲಿಲ್ಲ. ಕೀಚಕ ಭೀಮಸೇನನ ಮೇಲೆ, ಬಲರಾಮನ ಮೇಲೆ ಪ್ರಯತ್ನ ಪಡ್ತಾ ಇರಲಿಲ್ಲ. ಜರಾಸಂಧ ಸತ್ತದ್ದೇ ಸತ್ತದ್ದು, ಎಲ್ಲ ಮೇಜರ್ ಆಕ್ಸಿಡೆಂಟ್ಸು, ಮೇಜರ್ ಇನ್ಸಿಡೆಂಟ್ಸು ಎಲ್ಲ ನಿಂತೋಯ್ತು. ಯಾಕೆ ಅಂದರೆ ಪರಸ್ಪರ ಯುದ್ಧ ಮಾಡೋದು ಅದು ಯಾವುದೂ ಇಲ್ಲ. ಹೀಗಾಗಿ ಸುಮ್ಮನೆ ಇರಬೇಕಾಗಿತ್ತು, ಎಲ್ಲರೂ ಸುಮ್ಮನೆ ಇರ್ತಿದ್ರು, ಅವ್ರ ಪಾಡಿಗೆ ಅವ್ರು ಇರ್ತಿದ್ರು. ಆಲ್ ಬರ್ಡ್ಸ್ ಫಾರ್ ಫ್ಲೈಯಿಂಗ್ ಆನ್ ಓನ್ ವೇ, ಅವ್ರ ಪಾಡಿಗೆ ಅವ್ರು ಹಾರಿಕೊಂಡಿದ್ರು. ಪರಸ್ಪರ ಜಯೈಷಿಣ ಅನ್ನೋದು ಒಂದು ಪ್ರಶ್ನೆಯೇ ಇರ್ತಿರ್ಲಿಲ್ಲ. ಅದರಿಂದ ಪರಸ್ಪರ ಜಯೈಷಿಣ ಅನ್ನೋದು ಏನಾದ್ರು ಬೇಕಿತ್ತು. ಪಾಂಡವರು ಕಾಡಿನಲ್ಲಿ ಇದ್ದಾಗ ದುರ್ಯೋಧನ ಚಾರರನ್ನು ಇಟ್ಟಿದ್ದೇ ವಿನಃ ಅವರನ್ನು ಕೊಲ್ಲಲಿಕ್ಕೆ ಕೀಚಕನಾಗಲಿ ಶಲ್ಯ ಆಗಲಿ ಬಲರಾಮ ಆಗಲಿ ಅಥವಾ ಬಲರಾಮನನ್ನು ಕೊಲ್ಲಲಿಕ್ಕೆ ಕೀಚಕ ಹೊಂಚು ಹಾಕೋದಾಗಲಿ ಯಾವುದನ್ನು ಮಾಡಿರಲಿಲ್ಲ. ಅದರಿಂದಾಗಿ ಪರಸ್ಪರ ಜಯೇಷಿಣ ಅನ್ನೋದೇ ತಪ್ಪು. ಅದಕ್ಕೆ ಶುದ್ಧವಾದ ಪಾಠವನ್ನು ಆಚಾರ್ಯರು ಕೊಟ್ಟರು. ಎಷ್ಟು ಕ್ಲಿಯರ್ ಆಗಿದೆ ನೋಡಿ, ಸತ್ವೇ ಬಾಹುಬಲೇ ಧೈರ್ಯ ಪ್ರಾಣೇ ಶಾರೀರ ಸಂಭವೇ ಸಾಂಪ್ರತಂ ಮಾನುಷೇ ಲೋಕೆ ಸದೈತ್ಯ ನರರಾಕ್ಷಸೆ ಚತ್ವಾರ ಪ್ರಾಣಿನಾಂ ಶ್ರೇಷ್ಠಾ ಸಂಪೂರ್ಣ ಬಲ ಪೌರುಷ. ನಾಲ್ಕು ಜನ ಪ್ರಾಣಿಗಳು ಶ್ರೇಷ್ಠರು, ಭೀಮಶ್ಚ ಬಲಭದ್ರಶ್ಚ ಮುದ್ರರಾಜಶ್ಚ ವೀರ್ಯವಾನ್, ಯಾವ ಚ್ಯುತಿಯೂ ಇಲ್ಲ. ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ ಅನ್ಯೋನ್ಯ ಅನಂತರ ಬಲಾಹ, ಇಲ್ಲಿ ಯಾವ ವಿರೋಧವೂ ಇಲ್ಲ. ಒಂದು ಶ್ಲೋಕ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳಿದರೆ ಅಷ್ಟು ಪರ್ಫೆಕ್ಟ್ ಆಗಿ ಇರುತ್ತೆ. ಆ ವಿನ್ಯಾಸ ಶುದ್ಧವಾದ ಪಾಠ ಮೊದಲು ಹೇಗಿರುತ್ತೆ ಅದು, ಇಲ್ಲ ಅಂದರೆ ಪರಸ್ಪರ ವಿರೋಧಗಳು, ಇದು ಹೇಗೆ, ಇದು ಹೇಗೆ, ಇದು ಹೇಗೆ, ಎರಡಕ್ಕೂ ವಿರೋಧ ಬರ್ತಾ ಇದೆಯಲ್ಲ. ಆ ಔಚಿತ್ಯ ಆ ಶ್ಲೋಕದಲ್ಲಿ ಒಂದು ಔಚಿತ್ಯ, ಮುಖದಲ್ಲಿ ಮಿಂಚುತ್ತಿದೆ ಮೈಕಾಂತಿ ಅಂತ ಹೇಳಿ ಬಹಳ ಕಾಲದ ಹಿಂದೆ, ಅದು ಇವಾಗ ಬರ್ತಾ ಇದೆಯಲ್ಲೋ ಗೊತ್ತಿಲ್ಲ, ಒಂದು ಆ್ಯಡ್ ಫಿಲಮಲ್ಲಿ ಇದಿತ್ತು. ಅದೇನದು ಮುಖದಲ್ಲಿ ಏನು ಮೈಕಾಂತಿ ಮಿಂಚೋದು, ಮುಖ ನೋಡ್ಕೊಂಡು ಊಹಿಸ್ಬೇಕಷ್ಟೇ ಇವ್ರ ಮೈಕಾಂತಿ ಹೀಗಿದೆ ಅಂತ. ಯಾಕೆಂದ್ರೆ
ಕೆಳಗಡೆಯಿಂದ ಮೇಲ್ಗಡೆ ಕತ್ತಿನಿಂದ ಕೆಳಗಡೆ ತನಕ ಬಟ್ಟೆ ಹಾಕೊಂಡಿದ್ರೆ ಆಗ ಮುಖದಲ್ಲಿ ಮಿಂಚುತ್ತಿದೆ ಮೈಕಾಂತಿ. ಯೋಚನೆ ಮಾಡ್ಬೇಕದು. ಕೆಲವೊಮ್ಮೆ ಏನಾಗತ್ತೆ, ಕೇಳಲಿಕ್ಕೆ ಬಹಳ ಸೊಗಸು ಕೇಳ್ತಾ ಇರುತ್ತೆ, ಆದರೆ ಅದರಲ್ಲಿರುವ ಅಸಾಂಗತ್ಯವನ್ನು ಯೋಚನೆ ಮಾಡಬೇಕಾಗತ್ತೆ. ಸ್ವಲ್ಪ ನಾವೇನು ಮಾತನಾಡ್ತಾ ಇದ್ದೀವಿ ಅಂತ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡ್ಕೊಳ್ಬೇಕಾಗತ್ತೆ. ನಾನು ಅದೇ ಪ್ರಸಿದ್ಧವಾದ ಪದ್ಯ ಹೇಳ್ತಾ ಇದ್ದೆ, ನಾಗಲೋಕದಲ್ಲಿ ನಾರಾಯಣ ಮಲಗ್ಯಾನೆ, ನಾಗ ಕನ್ನಿಕೆಯಾರು ತೂಗೀರೆ, ನಾಗ ಕನ್ನಿಕೆಯಾರು ನಾಲ್ಕು ನೇಣು ಪಿಡಿದು. ಆ ನೇಣು ಯಾರಿಗೋ ವೇಣು ಥರ ಆಗ್ಬಿಟ್ಟಿದೆ, ವೇಣು ಪಿಡಿದು ಕೊಳಲು ಹಿಡ್ಕೊಂಡು ಎಂತ ತೂಗೋದು, ಕಾಲಿ ತೂಗಬೇಕಂತೆ. ಅದರಿಂದಾಗಿ ಏನು ಆ ಶ್ಲೋಕ ಹೇಗಿದೆ, ಅದು ಏನು ಹೇಳ್ತಾ ಇದೆ, ನಾವು ಏನು ಹೇಳಿದ್ರೆ ಅದು ಆ ಅರ್ಥ ಪರ್ಫೆಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಹೇಳಬೇಕು. ಈ ವೇದದ್ದು ಅಷ್ಟೇ, ಅದೇ ರೀತಿ ಹೇಳ್ತಾರೆ. ಯಾರೋ ಒಬ್ಬರಾದರೂ ಕೇಳ್ತಾರಯ್ಯ, ನೂರು ಜನರಲ್ಲಿ ಒಂದು ಮೂರು ಜನ ಆದರೂ ಹೋತರನು ಬ್ರೂಹೀತಿ ಕೇಚಿತ್ ಬ್ರೂಯುಹು, ಎಲೈ ಪುರೋಹಿತನೇ ಏನು ನಿನ್ನ ಶ್ಲೋಕದ ಅರ್ಥ ಅಂತ ಹೇಳಿ, ನೀನು ಹೇಳುವ ವೇದ ಮಂತ್ರದ ಅರ್ಥ ಏನು ಅಂತ ಕೆಲವರಾದರೂ ಕೇಳ್ತಾರಪ್ಪ. ಅದು ಬಹಳ ವಿರಳ, ಅರ್ಥ ತಿಳ್ಕೊಂಡು ನಾವು ಮಾಡಬೇಕು ಅಂತ ಇರೋರು ಬಹಳ ವಿರಳ. ಕೆಲವರಾದರೂ ಹೇಳ್ತಾರೆ, ಕೆಲವರಾದರೂ ಕೇಳ್ತಾರೆ, ಏನದು ಅಂತ. ಹೋತರನು ಬ್ರೂಹೀತಿ, ಅದು ಅವ್ರಿಗಾಗಿ ಆದರೂ ವೇದ ಮಂತ್ರದ ಅರ್ಥ ತಿಳ್ಕೋಂತ ವೇದ ಹೇಳುವಂತಹ ಪರಿಸ್ಥಿತಿ. ಅಂದರೆ ಜನ ಹೇಗೆ ನಾವೆಲ್ಲ ಹೇಗಿದ್ದೀವಿ, ನಮ್ಮನ್ನು ಹೆಂಗೆ ತಿದ್ದತ್ತೆ ವೇದ, ನಮಗೆ ಏನೋ ಒಂದು ಆದರೆ ಆಯಿತು, ಅದು ಏನಾಗಬೇಕು ಅಂತ ಇಲ್ಲ. ಇಲ್ಲ, ಆ ಶ್ಲೋಕ ನೋಡ್ಕೊಳ್ಬೇಕು. ಯಾವುದೇ ಆಗಲಿ, ನಾವು ಮಾತನಾಡುವಾಗ ಆ ಎಚ್ಚರ ಇದ್ದುಕೊಂಡು ಮಾತನಾಡಬೇಕು, ಚೆನ್ನಾಗಿ ಮಾತನಾಡಬೇಕು. ಅದರಿಂದಾಗಿ ಆಚಾರ್ಯರ ಪಾಠ ಎಷ್ಟು ಸೊಗಸು. ಒಮ್ಮೊಮ್ಮೆ ಅನಿಸತ್ತೆ, ಛೇ, ಇಡೀ ಆಚಾರ್ಯರು ಯಾರದಾದರೂ ಶಿಷ್ಯರ ಕೈನಲ್ಲಿ ಮಹಾಭಾರತದ ಶುದ್ಧ ಪಾಠ ಬಡಿಸಿರಬಾರ್ದಿತ್ತೆ ಅಂತ. ಭಾಗವತದ್ದು ಅಷ್ಟೇ, ಭಾಗವತದ್ದು ಒಂದು ಸ್ವಲ್ಪ ಇವಾಗ ಪರವಾಗಿಲ್ಲ, ಆಗ ಅವರವರು ಬರೆದಿಟ್ಟಿದ್ದಾರೆ, ಹೀಗಾಗಿ ತೊಂದರೆ ಇಲ್ಲ. ಮಹಾಭಾರತವು ಸ್ವಲ್ಪ ತೊಂದರೆ ಇಲ್ಲ, ಒಂದು 90% ಮಹಾಭಾರತದಲ್ಲಿ ಶುದ್ಧವಾದ ಪಾಠವನ್ನು ನಾವು ತೆಗಿಬಹುದು, ಆಚಾರ್ಯರಿಗೆ ಸಮ್ಮತವಾದ ಪಾಠ ಅಂತ ತಾತ್ಪರ್ಯ ನಿರ್ಣಯ ನೋಡಿಕೊಂಡು. ಭಾಗವತವು ಕೂಡ 90% ನಾವು ತೆಗಿಬಹುದು, ಯಾಕೆಂದರೆ ಆಚಾರ್ಯರು ಏನೇನನ್ನು ಕೋಟ್ ಮಾಡಿದರೆ ಆ ಎಲ್ಲ ಶ್ಲೋಕಗಳು ಇರುವ ಭಾಗವತ ಪಾಠವನ್ನು ನಾವು ಸ್ವೀಕಾರ ಮಾಡುತ್ತೇವೆ ಅಂದರೆ ಆಯಿತು. ದೇವಹೃದಯದಿಂದ 2, ಹಾಗೆ ಪುರಾಣಗಳದ್ದು ಶುದ್ಧ ಪಾಠ ಆಚಾರ್ಯರು ಹೇಳಿರ್ತಾರೆ, ಅನೇಕ ವೇದ ಗ್ರಂಥಗಳನ್ನು ಹೇಳಿರ್ತಾರೆ, ಇದೆಲ್ಲ ಬಳಸಿರಬಾರ್ದಿತ್ತೇ ಅಂತ ಒಮ್ಮೊಮ್ಮೆ ಅನಿಸುತ್ತೆ. ಯಾವ ಎಲ್ಲೂ ಇಲ್ಲವಲ್ಲ, ನಾವು ಹೇಗೆ ಇವ್ರ ಮೂಲ ಇವ್ರ ಮೂಲ ಅಂತ ಹೇಳ್ತಾ ಇದ್ರೆ ನಂಬೋದು, ಏ ಶುದ್ಧ ಪಾಠವೇ ಇಲ್ಲ ಇಟ್ಕೊಂಡು ಏನು ಮಾಡೋದು. ಅದರಿಂದಾಗಿ ಬಹಳ ಯೋಚನೆ ಅನ್ನೋದು, ಯೋಚನೆ ಅನ್ನೋದು ಬಹಳ ಸಂಗತವಾಗಿ ಇರಬೇಕು. ಆಚಾರ್ಯರು ನಮಗೆ ಕಲಿಸೋದೇ ಅದನ್ನು, ಸಂಗತವಾದ ಯೋಚನೆ. ಇನ್ನು ವಚನಂ ವಾಸುದೇವಸ್ಯ ತಥಾ ಉದ್ಯೋಗಗತಂ ಪರಂ, ಉದ್ಯೋಗ ಪರ್ವದಲ್ಲಿರುವ ಶ್ರೇಷ್ಠವಾದ ಕೃಷ್ಣನ ಮಾತು ಹೀಗಿದೆ. ಏನಂತ, ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಮಪ್ಯೇತತ್ ತ್ವಯಿ ಸಂಭಾವಯಾಮ್ಯಹಂ. ಯತ್ಕಿಂಚ ಆತ್ಮನಿ ಕಲ್ಯಾಣಂ, ಅದು ಏನಾಗಿದೆ ಇಡೀ ಘಟನೆ ಹೇಳ್ತೇನೆ. ಕೃಷ್ಣ ಯಾರ್ಯಾರು ಏನೇನು ಹೇಳ್ತೀರಾ ಹೇಳಿ, ನಾನು ಧೃತರಾಷ್ಟ್ರನಿಗೆ ಅದನ್ನು ತಗೊಂಡು ಹೋಗಿ ಹೇಳ್ತೇನೆ ಅಂತ. ಆವಾಗ ಎಲ್ಲರೂ ಕೂಡ ಒಂದೊಂದು ಮಾತು ಹೇಳ್ತಾರೆ. ಅದರಲ್ಲಿ ಭೀಮಸೇನ, ಕುಲಕ್ಕೆ ಒಳ್ಳೆಯದಾದರೆ ಒಳ್ಳೆಯದು, ಕುಲಸ್ಯಾರ್ಥೇ ವಯಂ ತರ್ವೇ ಭವೇಮ ಅಧಶ್ಚರ ಅಪಿ, ಕುಲಕ್ಕೆ ಒಳ್ಳೆಯದಾಗತ್ತೆ ಅಂತಂದರೆ ದುರ್ಯೋಧನನ ಕೆಳಗಡೆ ನಾವು ನಡೀಲಿಕ್ಕೆ ತಯಾರು ಅಂತ ಹೇಳ್ತಾನೆ. ಆಗ ಅವನು ಅರ್ಜುನ, ಕೃಷ್ಣ ಅಸಂಭವಮಿದಮ್ಮನ್ಯೇ ಮೇರೋರಿವ ವಿಸರ್ಪಣಂ ಅಂತಾನೆ. ಇದು ಅತ್ಯಂತ ಅಸಂಗತ ಅಪ್ಪ, ಮೇರು ಪರ್ವತ ನಡ್ಕೊಂಡು ಹೋದಾಗ ಆಯ್ತಿದು. ಯಾಕೆ ಅಂದರೆ ಪ್ರತಿ ದಿವಸವೂ ಕೂಡ ಕಟವ ಹಲ್ಲು ಹಲ್ಲು ಕಡಿತ ಅವರನ್ನು ನೆನಪು ಮಾಡಿಕೊಂಡು ನಿನ್ನ ಕಟವಾಯಿಗಳನ್ನು, ಕಡೆ ಬಾಯಿ ಕಟವಾಯಿ ಈ ಪ್ರಾಂತ
ಕಟವಾಯಿಯನ್ನ ನಾಲಿಗೆಯಿಂದ ನೆಕ್ಕುತ್ತ ಅನ್ಯಮನಸ್ಕನಾಗಿ ಹಲ್ಮುಡಿ ಕಚ್ಚುತ್ತ ಸಿಟ್ಟು ಮಾಡಿಕೊಂಡು ಹುಬ್ಬು ಗಂಟಿಕ್ಕಿಕೊಂಡು ಕೌರವರಿರೋ ದಿಕ್ಕಿನ ಕಡೆ ನೋಡ್ತಾ ಇದ್ದೆಲ್ಲ ನೀನು, ಅದು ನೋಡಿ ನೇನು ಗುದ್ದುಬಿಟ್ಟು ಕೊಂದು ಬಿಡ್ತಾನೆ ಅಂತ ಅಂದ್ಕೋಬೇಕು. ಈಗ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಕಡೆಗೆ ಒಂದು ಛೇಡಿಸ್ತಾನೆ, ಏನು ಅವ್ರನ್ನ ನೋಡಿದ ಕೂಡಲೇ ಪೌರುಷ ಎಲ್ಲ ನೀರಾವಿ ಆಯ್ತಾ ಹೇಗೆ ಅಂತ ಕೇಳ್ತಾನೆ. ಆಗ ಭೀಮಸೇನ ತನ್ನ ಪರಾಕ್ರಮವನ್ನು ಹೇಳ್ಕೊಳ್ತಾನೆ. ಬರಿಗೈಯಲ್ಲೇ ಕೊಂದು ಬಿಡಬಲ್ಲೆ ಅಂತ ಹೇಳಿ ತನ್ನ ಪರಾಕ್ರಮದ ಬಗ್ಗೆ ಇಷ್ಟುದ್ದ ಹೇಳ್ತಾನೆ. ಹೇಳಿ ನಿಲ್ಲಿಸಿ ಆದಮೇಲೆ ಕೃಷ್ಣ ಹೇಳುವಂತಹ ಮಾತು, ಯತ್ಕಿಂಚ ಆತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ, ಓ ಪಾಂಡವನೇ ನಿನ್ನಲ್ಲಿ ನೀನು ಏನು ಒಳ್ಳೆಯದನ್ನು ಹೇಳ್ಕೊಳ್ತೀಯೋ ಅದರ ಸಾವಿರ ಪಟ್ಟು ನಿನ್ನಲ್ಲಿದೆ ಅಂತ ನನಗೆ ಗೊತ್ತು. ಆತ್ಮನಿ ತನ್ನಲ್ಲಿ, ಯತ್ಕಿಂಚ ಯಾವ ಯಾವ ಕಲ್ಯಾಣಂ ಒಳ್ಳೆಯ ಗುಣಗಳಿದೆ ಎಂದು ಸಂಭಾವಯತೆ ಹೇಳುತ್ತೀಯೋ ಏತತ್ ಈ ಕಲ್ಯಾಣ ಗುಣಗಳು ನೀನು ಹೇಳಿಕೊಂಡದ್ದು ಸಹಸ್ರ ಗುಣಂ ಸಾವಿರ ಪಟ್ಟು ಮಿಗಿಲಾಗಿ ತ್ವಯಿ ನಿನ್ನಲ್ಲಿ ಇದೆ ಎಂದು ಸಂಭಾವಯಾಮಿ ನಾನು ಗೌರವಿಸ್ತೇನೆ. ಇದಕ್ಕಿಂತ ಬೇಕಾ? ಅರ್ಜುನ ಈ ರೀತಿ ಹೇಳಿದಾಗ ಅವನು ಹೇಳದ್ನ, ಸೇನಯೋರು ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂದ. ಅಚ್ಯುತ ಮೇ ರಥಂ ಉಭಯೋ ಸೇನಯೋ ಮಧ್ಯೆ ಸ್ಥಾಪಯ, ನನ್ನ ರಥವನ್ನ ಎರಡು ಸೇನೆಗಳ ನಡುವೆ ನಿಲ್ಲಿಸುವಂದ. ಯಾವದೇ ತಾನ್ ನಿರೀಕ್ಷೇಹಂ ಯೋದ್ಧ ಕಾಮಾನ್ ಅವಸ್ಥಿತ ಅನ್ನಂತೆಲ್ಲ ಹೇಳಿದಾಗ ಹೊಗಳೇ ಇಲ್ಲ ಕೃಷ್ಣ. ಯಾಕೆ ಅಂದರೆ ಈ ಆರ್ಡರ್ ಏನಿದೆ ಮುಂದೆ ಅದು ಡಿಪ್ರೆಷನ್ಗೆ ತಿರುಗತ್ತೆ ಅಂತ ಗೊತ್ತಿತ್ತು. ಆದ್ದರಿಂದ ಆ ಕಾರಣದಿಂದ ಏನು ಹೇಳಲೇ ಇಲ್ಲ, ಮತ್ತೆ ಮುಂದೆ ಹೇಳ್ತಾನೆ. ಅದರಿಂದಾಗಿ ಕೃಷ್ಣನ ಮಾತು ಪರ್ಫೆಕ್ಟ್, ಅದು ಮತ್ತೆ ಯಾರನ್ನು ಹೊಗಳಿಲ್ಲ ಅವನು. ಯಾದೃಶೇ ಚ ಕುಲೇ ಜಾತಃ ಸರ್ವರಾಜಾಭಿಪೂಜಿತೆ ಯಾದೃಶಾನಿ ಚ ಕರ್ಮಾಣಿ ಭೀಮತ್ವಮಸಿ ತಾದೃಶಃ. ಯಾದೃಶೇ ಚ ಕುಲೇ ಜಾತಃ, ಯಾವ ಕುಲದಲ್ಲಿ ಹುಟ್ಟಿರುವೆ, ಯಾದೃಶಾನಿ ಚ ಕರ್ಮಾಣಿ, ಆ ಕುಲದಲ್ಲಿ ಹುಟ್ಟಿದ ನಿನ್ನ ಅದ್ಭುತವಾದ ಕರ್ಮಗಳೇನು, ನಿನ್ನ ಕರ್ಮ ಏನೋ ಅದು ನಿನ್ನ ತೋರಿಸುತ್ತೆ, ನೀನೇನು ಅನ್ನೋದನ್ನು ನಿನ್ನ ಕರ್ಮ ಹೇಳುತ್ತೆ, ನಿನ್ನ ಕೆಲಸ ಹೇಳುತ್ತೆ ಅಂತ ಹೇಳ್ತಾರೆ. ಯಾದೃಶೇ ಚ ಕುಲೇ ಜಾತಃ ಸರ್ವರಾಜಾಭಿಪೂಜಿತೆ ಯಾದೃಶಾನಿ ಚ ಕರ್ಮಾಣಿ ಭೀಮತ್ವಮಸಿ ತಾದೃಶ. ನಿನ್ನ ಕೆಲಸಗಳು ಹೇಳ್ತವೆ ನೀನು ಯಾರು ಅನ್ನೋದನ್ನ, ಬೇರೆಯವರು ಹೇಳೋದಲ್ಲ. ಬೇರೆಯವರು ಏನು ಬೇಕಾದ್ರೆ ಹೇಳ್ಬೋದು. ಪ್ರೀತಿಸುವವರು ಪ್ರೀತಿಯಿಂದ ಮಾತನಾಡ್ತಾರೆ, ದ್ವೇಷಿಸುವವರು ದ್ವೇಷದಿಂದ ಮಾತನಾಡ್ತಾರೆ. ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಅವನ ಗ್ರಂಥಗಳಿದ್ದಾಗ ಅವನ ಇದಿದ್ದಾಗ ನೋಡಬಹುದು ಅವನ ಕ್ರಿಯೆ ಏನು ಅನ್ನೋದನ್ನು. ಇವಾಗ ವ್ಯಾಸತೀರ್ಥರನ್ನು ನೋಡೋದು ಹೇಗೆ, ಈ ಪರಂಪರೆಯನ್ನು ಯಾವ ರೀತಿ ಹುಟ್ಟು ಹಾಕಿದ್ದಾರೆ ಅಂತ, ಬೇಜಾರ ಸ್ವಾಮಿಗಳನ್ನು ನೋಡೋದು ಹೇಗೆ, ಏನು ಕೆಲಸ ಮಾಡಿದ್ದಾರೆ ಅಂತ, ಹಾಗೆ ನಮ್ಮ ಗುರುಗಳನ್ನು ನೋಡೋದೇನು, ಅವ್ರು ಇವರು ಏನು ಗ್ರಂಥ ಬರೆದಿದ್ದಾರೆ ಅಂತ, ಇನ್ನು ಯಾವುದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಲ್ಲ. ಯಾಕೆಂದರೆ ಪ್ರೀತಿಸುವವರು ಬಹಳ ಹೇಳ್ತಾರೆ, ದ್ವೇಷಿಸುವವರು ಬಹಳ ಹೇಳ್ತಾರೆ. ಅವರ ಪ್ರೀತಿಯಿಂದ ಪ್ರೇರಿತವಾದದ್ದಾಗತ್ತೆ, ಕೆಲವೊಮ್ಮೆ ಪ್ರೀತಿಸುವವರು ಓವರ್ ಆಗಿ ಕಂಡು ಹೇಳಿದ್ರು ಹೇಳಬಹುದು, ಅದೇನು ಆಶ್ಚರ್ಯ ಏನಲ್ಲ. ಬಹಳ ಪ್ರೀತಿಸುವವರು ಏನೇನೋ ಹೇಳ್ಬಿಡ್ತಾರೆ, ಇನ್ನು ಬಹಳ ದ್ವೇಷಿಸುವವರು ಏನೇನೋ ಹೇಳ್ಬಿಡ್ತಾರೆ, ಮತ್ತೆ ಹೆಂಗೆ ನೋಡೋದು, ಗ್ರಂಥವನ್ನು ನೋಡಬೇಕಷ್ಟೆ, ಇನ್ಯಾವುದರಿಂದಲೂ ಇನ್ನೇನೂ ಇಲ್ಲ, ಗ್ರಂಥವನ್ನು ನೋಡಬೇಕು. ಹೀಗಾಗಿ ಅವರ ಕರ್ಮಗಳನ್ನು, ಅವ್ರು ಯಾವ ಅವರ ಕೆಲಸಗಳು, ಅವರ ಐಡಿಯಾ ಯಾವ ರೀತಿ ಪರಿಣತವಾಗಿದೆ ಅನ್ನೋದು ನೋಡಬೇಕಲ್ವಾ. ಕರ್ಮ ಪ್ರಜ್ಞಾಪೂರ್ವಕವಾಗಿ ಮಾಡಿದ ಕರ್ಮ, ಅದನ್ನು ನೋಡಿ ನಿನ್ನನ್ನು ಅಳಿಬೇಕು. ಕೃಷ್ಣ ಕೊಟ್ಟ ಸೂತ್ರ ಇದು, ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರ ಸಮಾಹಿತ ಧೂರರ್ಜುನೇನ ಓಢವ್ಯ ಓಢವ್ಯ ಇತರೋ ಜನ. ಉದ್ಯೋಗ ಪರ್ವದಲ್ಲಿ 76ನೇ ಅಧ್ಯಾಯದಲ್ಲಿ ಬರುವಂಥದ್ದು ಇದು.
ಅಸ್ಮಿನ್ ಯುದ್ಧೇ ಭೀಮಸೇನ, ಭೀಮಸೇನ ಈ ಯುದ್ಧದಲ್ಲಿ ತ್ವಯಿ ಭಾರ ತಮಾಹಿತ, ಎಲ್ಲರ ಭಾರ ನಿನ್ನ ಮೇಲೆ, ಎಲ್ಲರನ್ನು ನೀನೇ ರಕ್ಷಿಸಬೇಕು. ಧೂ ಅರ್ಜುನೇನ ಓಢವ್ಯ, ಮುನ್ನಡೆಸೋದು ಅರ್ಜುನ, ಆಮೇಲೆ ಓಢವ್ ನೀವಿಬ್ಬರು ಬೇರೆಯವ್ರನ್ನ ರಕ್ಷಣೆ ಮಾಡಬೇಕು. ಓಢವ್ಯ ಇತರೋ ಜನ, ಇತರೋ ಜನ ಓಢವ್ಯ, ಬೇರೆಯವ್ರನ್ನ ನೀವೇ ರಕ್ಷಣೆ ಮಾಡಬೇಕು ಅಂತ. ಹೌದು, ಸಾತ್ಯಕಿಯನ್ನ ರಕ್ಷಣೆ ಮಾಡಿದ್ಯಾರು? ಭೀಮಸೇನ, ಸಾರಿ ಅರ್ಜುನ. ಆಮೇಲೆ ಸಾತ್ಯಕಿ ಮತ್ತು ಧೃಷ್ಟದ್ಯುಮ್ನ ಪರಸ್ಪರ ಜಗಳ ಆಡಿಕೊಳ್ಳುವಾಗ ಯಾವುದೋ ಒಂದು ಕಾರಣಕ್ಕೆ ಪರಸ್ಪರ ಜಗಳ ಆಡ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ರು. ಅದೇನು ಮುಂದೆ ಗೊತ್ತಾಗತ್ತೆ, ಯುದ್ಧದಲ್ಲಿ ಯುದ್ಧದ ನಟ್ಟ ನಡುವೆ ನಾವಿಬ್ರು ಒಂದಿದ್ದ, ನೀವು ಅವ್ರ ಜೊತೆಗೆ ಇನ್ನೊಂದಿದ್ದ, ಆ ತರಹ ಆಗುಹೋಯ್ತು. ಅವಾಗ ನಿಲ್ಲಿಸಿದ್ಯಾರು? ಭೀಮಸೇನ. ಯಾರ್ಯಾರನ್ನು ಯಾವ್ಯಾವಾಗ ಎಷ್ಟು ರಕ್ಷಣೆ ಮಾಡಬೇಕು ಅನ್ನೋದು ಗೊತ್ತಿದ್ದಿದ್ದು ಭೀಮಸೇನನಿಗೆ. ಇವರು ಸಾಯಲೇಬೇಕು ಅಂತ ಭಗವಂತನ ಸಂಕಲ್ಪ ಆದರೆ ಬಿಟ್ಬಿಡ್ತಾ ಇದ್ದ ಅವ್ರನ್ನ, ಅಭಿಮನ್ಯುವನ್ನು ಬಿಟ್ಟ ಹಾಗೆ. ತನ್ನ ಮಗ ಸತ್ತಾಗಲೂ ಅವನಿಗೆ ಗೀತೋಪದೇಶದ ಅಗತ್ಯ ಬರಲಿಲ್ಲ, ಯಾಕೆ ಅವನು ಇತ್ತು. ಆದ್ದರಿಂದ ಧೂ ಅರ್ಜುನೇನ ಓಢವ್ಯ, ಓಢವ್ಯ ಇತರೋ ಜನ. ಉಕ್ತಂ ಪುರಾಣೇ ಬ್ರಹ್ಮಾಂಡೇ ಬ್ರಹ್ಮಣ ನಾರದಾಯ ಚ. ಅದರಿಂದಾಗಿ ಮಹಾಭಾರತದಲ್ಲಿ ನೋಡಿ ಇಷ್ಟು ಗೊತ್ತಾಗತ್ತೆ. ಮಹಾಭಾರತದ ಈ ಮಾತುಗಳನ್ನು ನೋಡಿಕೊಂಡು ನೀವು ಮುಂದಿನ ತೀರ್ಮಾನ ಮಾಡಿ. ಇನ್ನೂ ಇದು ಮಹಾಭಾ ಉದ್ಯೋಗ ಪರ್ವ, ಉದ್ಯೋಗ ಪರ್ವದಲ್ಲಿ ಸಾರ ಅಂತ ವಿರಾಟ ಉದ್ಯೋಗ ಸಾರವಾನ್. ಸಾರ ಅಂದರೆ ಕಾಂಡ ಸಾರ. ಒಂದು ಮರ ಅಂತ ಇದ್ದಾಗ ಕಾಂಡದಲ್ಲಿ ಬಹಳ ಪ್ರಾಬಲ್ಯ ಇರುತ್ತೆ. ಕಾಂಡದ ನಡುವೆ ನಡೆಯುವ ಸಾರವೇ ಅದು ಇದಕ್ಕೆ ಕಾರಣವಾಗೋದು, ಹೂವು ಹಣ್ಣಿಗೆ ಮುಂದೆ ಕಾರಣ ಆಗೋದು. ಕಾಂಡವೇ ಇಲ್ಲದೆ ಹೋದರೆ ಹೂವೆಲ್ಲಿ, ಹಣ್ಣಲ್ಲಿ, ಕೊಂಬೆಯಲ್ಲಿ, ಚಿಗುರಲ್ಲಿ? ಅಂದಾಗಿ ಭೀಮಸೇನ ಕಾಂಡ ಇದ್ದ ಹಾಗೆ. ಯಾಕೆಂದರೆ ಭೀಮಸೇನ ಒಂದು ಉದ್ಯೋಗ ಪರ್ವ, ಇನ್ನೊಂದು ವಿರಾಟ ಪರ್ವ. ವಿರಾಟ ಪರ್ವದಲ್ಲಿ ಇಡೀ ಭೀಮಸೇನ ಏನು ಅಂತ ಗೊತ್ತಾಯಿತು. ಧರ್ಮರಾಜ ಹೇಳಲ್ವೇ, ಭೀಮಸೇನ ಯಾವುದಾದ್ರೊಂದು ಆಯುಧ ಹಿಡ್ಕೊಳ್ಳಪ್ಪ, ಇಲ್ಲಾಂದ್ರೆ ಬರಿಗೈಯಲ್ಲಿ ಹೊಡಿತಾ ಇದ್ರೆ ನಿನ್ನನ್ನು ಭೀಮಸೇನ ಅಂತ ಕಂಡಿಡಿದು ಬಿಡ್ತಾರೆ. ಈ ತರಹ ಅವನ ಬಲ, ಅವನ ಪರಾಕ್ರಮ, ಅವನ ನಡೆ ಎಲ್ಲ ಗೊತ್ತಾಗೋದು ಉದ್ಯೋಗ ಪರ್ವದಲ್ಲಿ ಮತ್ತು ವಿರಾಟ ಪರ್ವದಲ್ಲಿ. ಆ ಎರಡರ ಸಾರ ಉಂಟಲ್ಲ, ಅದು ನಮಗೆ ಮುಂದೆ ಕಾಣುತ್ತೆ. ಮುಂದಿನ ಇಡೀ ಆ ದ್ರೋಣಾಚಾರ್ಯರಿಗೆ ಒಂದು ಬೈತನವನು ಭೀಮಸೇನ, ನಿನ್ನ ಕರ್ಮ ಏನು, ನೀವು ಮಾಡ್ತಾ ಇರೋದೇನು? ನೋಡು, ಋಷಿಗಳೆಲ್ಲ ಕರಿತಾ ಇದ್ದಾರೆ, ಹೊರಟು ಬಿಡು ಅಂತ ಹೇಳ್ತಾನೆ. ಆತ್ಮ ದೇಹವನ್ನು ಭೇದಿಸಿ ಜೀವನ ಪ್ರಯಾಣವನ್ನು ನೋಡಬಲ್ಲವ ಭೀಮಸೇನ ಅಂದರೆ ಏನರ್ಥ ಅದಕ್ಕೆ? ವಿಶ್ವರೂಪವನ್ನು ನೋಡಿದವರಲ್ಲಿ ಭೀಮಸೇನನು ಇದ್ದಾನೆ, ಆದರೆ ಅವನು ಭಯ ಆಗಲಿಲ್ಲ. ಇದೆಲ್ಲ ಬಹಳ ಅಲ್ಲಿ ಮಹಾಭಾರತವನ್ನು ನೋಡಿದ್ರೇ ಗೊತ್ತಾಗುವಂಥದ್ದು. ಇದನ್ನು ಹೇಳಲಿಲ್ಲ, ಉಳಿದದ್ದನ್ನೆಲ್ಲ ಹೇಳಲಿಲ್ಲ, ನೀವಲ್ಲಲ್ಲಿ ನೋಡಿ ಅಂತ. ಹೆಂಗೆ ಒಂದು ಗ್ರಂಥವನ್ನು ಓದಬೇಕಾದದ್ದು ಹೇಗೆ ಅನ್ನೋದು ಹೇಗೆ ತಿಳ್ಕೊಳ್ಬೇಕು ಅಂತ. ಸ್ಥಾಲಿ ಪುಲಾಕನ್ಯಾಯ ಅಂತ ಸಂಸ್ಕೃತದಲ್ಲಿ ಒಂದು, ಸ್ಥಾಲಿ ಅಂತಂದರೆ ಪಾತ್ರೆ. ಆ ಪಾತ್ರೆಯಲ್ಲಿ ಇಡೀ ಅನ್ನ ಆಗಿದೆಯಾ ಅಂತ ಒಂದು ಅಗುಳನ್ನು, ಪುಲಾಕ ಅಂದರೆ ಅಗಳು, ಒಂದು ಅಗುಳನ್ನು ನೋಡಿ ಇಡೀ ಅನ್ನ ಆಗಿದೆ ಅಂತ ಹೇಳ್ತೇವಲ್ಲ, ಹಾಗೆ ಇಲ್ಲಿ ಕೊಟ್ಟದ್ದು. ಇನ್ನು ಉಕ್ತಂ ಪುರಾಣೇ ಬ್ರಹ್ಮಾಂಡೇ ಬ್ರಹ್ಮಣ ನಾರದಾಯ ಚ. ಸರಸ್ವತಿ ಅಥವಾ ಅವಳ ಸಮಾನ ಕಕ್ಷದಲ್ಲಿ ಇರುವ ಭಾರತೀಯ ಬಗ್ಗೆ ಬ್ರಹ್ಮದೇವರು ಹೇಳಿದ್ದಾರೆ,
ಬ್ರಹ್ಮಾಂಡ ಪುರಾಣದಲ್ಲಿ ಯಾರಿಗೆ? ನಾರದರಿಗೆ. ಏನಂತ? ಯಸ್ಯ ಪ್ರಸಾದಾತ್ ಪರಮಂ ವಿದಂತಿ ಶೇಷಸ್ಸು ಪರಣೋ ಗಿರೀಶಸ್ಸ ಸುರೇಂದ್ರ ಮಾತಾ ಚ ಯೈಷಾಂ ಪ್ರಥಮೈವ ಭಾರತಿ ಸಾ ದ್ರೌಪದಿ ನಾಮ ಬಭೂವ ಭೂಮೌ ಅಂತ. ಯಸ್ಯಾಹ ಯಾವ ದೇವತೆಯ ಪ್ರಸಾದಾತ್ ಅನುಗ್ರಹದಿಂದ ಪರಮಂ ಶ್ರೇಷ್ಠವಾದದ್ದನ್ನು ವಿದಂತಿ ತಿಳಿಯುತ್ತಾರೆ ಮತ್ತು ಪಡೆಯುತ್ತಾರೋ ಶೇಷ ಸುಪರ್ಣ ಗಿರೀಶ ಸುರೇಂದ್ರ ಈ ನಾಲ್ಕು ಜನ. ಯೈಷಾಂ ಮಾತಾ ಚ ಪ್ರಥಮ ಇವರ ತಾಯಿಯೂ ಕೂಡ ಅವಳೇ. ಆ ಭಾರತೀಯೇ ದ್ರೌಪದಿ ನಾಮ ಬಭೂವ ದ್ರೌಪದಿಯಾದಳು. ನಮ್ಮ ದಿಲೀಪ್ ರತ್ನಾಕರವರು ಭೀಮನನ್ನು ತಿಮ್ಮಂಡಿ ಕೋಪಿಷ್ಠನಾಗಿ ತೋರಿಸಿ ಅರ್ಜುನನನ್ನು ಹೀರೋ ಆಗಿ ಚಿತ್ರಿಸಿದ್ದಾರೆ ಅಂತ. ಹೌದು, ಚಿತ್ರಿಸಿದ್ದಕ್ಕೆ ಕಾರಣ ಇದೆ. ಅವರಿಗೆ ಕೃಷ್ಣ ಭೀಮಸೇನ ಅನ್ಕಂಡ್ರೆ ಆಗಲ್ಲ. ಯಾಕಾಗಲ್ಲ ಅಂದರೆ ಸ್ವರೂಪಭೂತವಾದ ದ್ವೇಷ. ಏನು ಮಾಡೋಣ? ನಮ್ಮ ರಘುಪ್ರೇಮ ತೀರ್ಥರು ಅವರು ಹಾಗೆ ಪರೀಕ್ಷೆ ಮಾಡ್ತಾ ಇದ್ದದ್ದು. ಯಾರೋ ಒಬ್ಬ ಅವ್ರ ಹತ್ರ ಕೇಳಲಿಕ್ಕೆ ಅಂತ ಬಂದ. ಅವ್ರ ಹೆಸರು ಹರಿಯಾಚಾರ್ಯರು ಅಂತ, ನ್ಯಾಯಸುಧಾ ವಿದ್ವಾಂಸರಾಗಿದ್ದರು ಅವರು. ಅವರಿಗೆ ಮಧ್ವ ಸಿದ್ಧಾಂತದಲ್ಲಿ ಏನೋ ಡೌಟ್ ಬಂತು, ಜೀವತ್ರೈವಿಧ್ಯದ ವಿಚಾರದಲ್ಲಿ. ಸರಿ, ಬಂದರು. ಯಾರೋ ಹೇಳಿದ್ರು ರಘುಪ್ರೇಮ ತೀರ್ಥರು ಎಲ್ಲದಕ್ಕೂ ಉತ್ತರ ಕೊಡ್ತಾರೆ, ಅನುಭವದ ಮೂಲಕ ಉತ್ತರ ಕೊಡ್ತಾರೆ ಅಂತ. ಅವ್ರು ಬಂದು ತಮ್ಮ ಅನುಭವ ಹೇಳಿದ್ರು. ಅದೇನು ಅಂತ ನೀವು ಆ ಗ್ರಂಥದಲ್ಲಿ ನೋಡತಕ್ಕದ್ದು. ಬಂದರು, ಕೇಳಿದ್ರು, ನಮಗೆ ಹೀಗೆ ಉತ್ತರ ಬೇಕು. ಮುಖ್ಯ ಪ್ರಾಣನನ್ನು ಆರಾಧನೆ ಮಾಡಿ 48 ದಿವಸ ಉತ್ತರ ನಮ್ಗೆ ಆಮೇಲೆ ಹೊಡೆದ್ರೆ ಹೇಳ್ತೀವಿ ಅಂದರು. ಓ, ಅವೆಲ್ಲ ಆಗಲ್ಲ ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ದಬ್ಬಿ ಅವನನ್ನು ಅಂದರು. ಯಾಕೆ ಅಂದರೆ, ಯಾರಿಗೆ ರಾಜಸರೋ ಯಾರು ತಾಮಸರೋ ಇರ್ತಾರೆ ಅವರಿಗೆ ಮುಖ್ಯ ಪ್ರಾಣನ ಕಂಡ್ರಾಗಲ್ಲ, ಮೈಯೆಲ್ಲ ಉರಿದೋಗ್ಬಿಡತ್ತೆ ಅಂತ ಅವರು ಅಲ್ಲೊಂದು ಮಾತು ಹೇಳ್ತಾರೆ. ಹಾಗೆ ಅದರಿಂದಾಗಿ ಭೀಮಸೇನನ್ನು ಕಂಡ್ರೆ ಯಾಕೆ ಆಗಲ್ಲ ಅಂದರೆ, ಹಾಗೆ ಅದು ಇನ್ನು ಹೆಂಗೆ ತೀರಿಸ್ಕೋಬೇಕು? ತಿಂಬಂಡಿಯಾಗಿ, ಕೋಪಿಷ್ಠನನ್ನಾಗಿ, ಅವಿವೇಕಿ ಹುಂಬನನ್ನಾಗಿ ಚಿತ್ರಿಸ್ಬೇಕು. ತಮ್ಮ ಒಳಗಡೆ ಇರೋದನ್ನ ಭೀಮಸೇನ ಮೇಲೆ ಹಾಕ್ತಾರೆ, ಏನು ಮಾಡಲಿಕ್ಕೆ? ಅದರಿಂದಾಗಿ ಮಾತಾಚ ಯೈಷಾಂ. ಮತ್ತೆ ಇನ್ನೂ ಒಂದು ನಿಮಗೆ ಹೇಳಬೇಕು. ಈ ರಾಮಾಯಣದಲ್ಲಿ ರಾಮ ಜಿನನ ಅನುಯಾಯಿ ಅಂತ ತೋರಿಸ್ತಾರೆ. ಜೈನ ರಾಮಾಯಣಗಳುಂಟು. ಅವನು ವೀತರಾಗ ವಿರಾಗ, ಅವನಿಗೆ ಸೀತೆಯೂ ಬೇಕಿಲ್ಲ. ಮತ್ತೆ ರಾವಣನನ್ನು ಕೊಂದದ್ದು ಯಾರು ಅಂದರೆ ಲಕ್ಷ್ಮಣ ಅಂತಾರೆ. ಲಕ್ಷ್ಮಣನಿಗೆ ನರಕ ಆಗತ್ತೆ, ರಾಮನಿಗೆ ಸ್ವರ್ಗ ಆಗತ್ತೆ, ಅವನು ಕೊಲ್ಲಲಿಲ್ವಲ್ಲ. ಹೀಗೆಲ್ಲ ಉಂಟು. ಯಾಕೆಂದ್ರೆ ಅವ್ರಿಗನುಗುಣವಾಗಿ ಬರ್ಕೊಂಡ್ರೆ ಆಗೋಯ್ತೆ. ಇವಾಗ ಗಾಂಧಿ ವರ್ಸಸ್ ಗಾಂಧಿ ಅಂತ ಹೇಳಿ ನಾಟಕ ಉಂಟು. ಅವನು ಬೇಕಾದಾಗ ಬರ್ಕೊಂಡಿದ್ದಾನೆ. ಈ ನಾಟಕ ಕಾವ್ಯಗಳನ್ನೆಲ್ಲ ಇತಿಹಾಸವಾಗಿ ಇವ್ರು ತಗೋತಾರಲ್ಲ, ಯಾಕೆ ತಗೋಬೇಕು? ಮೊದಲು ಅದು ಶುದ್ಧವಾಗಿ ಇತ್ತು, ಯಕ್ಷಗಾನವೂ ಕೂಡ. ಆಮೇಲೆ ಜೈನರ ಪ್ರವೇಶ ಆಗಿ ಆಗಿ ಏನೇನೋ ಕಥೆಗಳು, ಏನೇನೋ ಅವ್ಯವಸ್ಥೆಗಳು ಹಾಗೆ ಶುರು ಆಯಿತು. ಆಮೇಲೆ ಯೇಸುವನ್ನು ಕುರಿತು ಯಕ್ಷಗಾನ ಬಂದ್ಬಿಟ್ಟಿದೆ. ಆಮೇಲೆ ಶೀಲ ಸಂಕ್ರಾಂತಿ ಅಂತ ಹೇಳಿ ಏಡ್ಸ್ ರೋಗವನ್ನು ಕುರಿತು ಯಕ್ಷಗಾನ ಬಂದಿದೆ. ಹಾಗೆ ಬರ್ತಾ ಇರುತ್ತೆ. ಇದೆಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇರಲಿ ಬರಲಿ. ಆದರೆ ಯಾಕೆ ತೋರಿಸ್ತಾರೆ ಅನ್ನೋದಕ್ಕೆ ಕಾರಣ ಹೇಳಿದ್ದು. ಅಸ್ಮಿನ್ ಆಯ್ತಲ್ಲ, ಯಾಮಾವೃತಾತ್ ಗರ್ಭಮದತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿತಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರ ಕುಮಾರಾನ್ ಸಾ ದ್ರೌಪದೀ ನಾಮ ಬಭೂವ ಭೂಮೌ. ಯಾವಳು ಮಾರುತಾತ್ ಮುಖ್ಯ ಪ್ರಾಣನಿಂದ ಗರ್ಭವನ್ನು ಹೊತ್ತಳೋ ಆ ಗರ್ಭದಲ್ಲಿ ಶೇಷನನ್ನು, ಸುಪರ್ಣಂ ಗರುಡನನ್ನು, ಗಿರೀಶಂ ಸದಾಶಿವನನ್ನು, ಸುರೇಂದ್ರಂ ಇಂದ್ರನನ್ನು, ಹೀಗೆ ಚತುರ್ಮುಖಾಭಾನ್ ಇದು ನಾಲ್ಮುಗನಂತೆ ಗುಣಗಳಿರುವ ಚತುರ ಕುಮಾರ ನಾಲ್ಕು ಜನ ಮಕ್ಕಳನ್ನು ಪಡೆದಳೋ ಸಾ ಆ ಅವಳೇ ದ್ರೌಪದಿ ಎನ್ನುವ ಹೆಸರಿನಿಂದ ಭೂಮಿಯಲ್ಲಿ ಬಂದಳು.
ಹೀಗೆ ದ್ರೌಪದಿಯದ್ದಾಯಿತು. ದ್ರೌಪದಿಯದ್ದಾದ ಮೇಲೆ ಯಸ್ಯಾಧಿಕೋ ಬಲೇ ನಾಸ್ತಿ ಭೀಮಸೇನ ಮೃತೇ ಕ್ವಚಿತ್ ನ ವಿಜ್ಞಾನೇ ನ ಚ ಜ್ಞಾನೇ ಯೇ ಚ ರಾಮ ಸಲಾಂಗಲಿ. ಅವಳು ನಂತರ ಬರುವವ ಯಾರು? ಬಲರಾಮ. ಬಲರಾಮ ಬಂದ ಅಂತಂದರೆ ಅಶ್ವತ್ಥಾಮನೂ ಕೂಡ. ಆದರೆ ಅಶ್ವತ್ಥಾಮ ಕೆಲವೊಮ್ಮೆ ಅರ್ಜುನನ ಎದುರುಗಡೆ ಸೋಲ್ತಾ ಇದ್ದ, ಯಾಕೆ ಅಂದರೆ ನರನ ಆವೇಶ ಇದ್ದದ್ರಿಂದ. ಬಂಗಾಳದವರೊಬ್ಬರು ಒಂದು ಪುಸ್ತಕ ಬರೆದಿದ್ದಾರೆ, ಕೃಷ್ಣ ಅವತಾರ್ ಅಂತ, ಕೃಷ್ಣ ಸಮೀಕ್ಷೆ ಅಂತ, ಅದು ಕನ್ನಡಕ್ಕೆ ಆಗಿದೆ. ಬಹಳ ಹಿಂದೆ 1940 ಆ ಪುಸ್ತಕ ಪ್ರಿಂಟ್ ಆಗಿದ್ದು. ಆ ಪುಸ್ತಕದಲ್ಲಿ ನೋಡಿ, ಒಮ್ಮೊಮ್ಮೆ ಅರ್ಜುನನನ್ನ ನರ ಅಂತಾರೆ, ಒಮ್ಮೊಮ್ಮೆ ಇಂದ್ರ ಅಂತಾರೆ. ಏನು ಅಂತ ತಿಳ್ಕೊಳ್ಬೇಕಪ್ಪ ನಾವು? ಅಲ್ಲಿ ನರನ ಆವೇಶ, ಇಂದ್ರನ ಅವತಾರ ಅನ್ನೋದು ಅವ್ರಿಗೆ ಆಚಾರ್ಯರು ನೋಡಿದ್ರೆ ಗೊತ್ತಾಗಿರೋದು. ಅದರಿಂದಾಗಿ ಇಷ್ಟು ಭಾಗ ಪ್ರಕ್ಷಿಪ್ತ, ಒಂದೋ ಎರಡೋ ಅಪ್ರಮಾಣ, ಒಂದೋ ಎರಡನ್ನು ಒಂದೋ ಎರಡನ್ನು ಇಟ್ಕೊಳ್ಬೇಕು, ಒಂದೋ ಸುಮ್ಮನೆ ತಮಾಷೆಗೆ ಹೇಳಿದ್ದು ಅಂತ ಇಟ್ಕೊಳ್ಬೇಕು ಅಂತ ಮಾಡಿಬಿಟ್ಟಿದ್ದಾರೆ ಅವರು. ಅದಕ್ಕೆ ಇಲ್ಲ ಇಲ್ಲ, ನಂತರದಲ್ಲಿ ಬರುವವ ಇದು ಬಲರಾಮ. ಬಲರಾಮನಿಗೆ ಸರಿಸಾಟಿಯಾಗಿ ಅಶ್ವತ್ಥಾಮ. ಆದರೆ ಅಶ್ವತ್ಥಾಮನಿಗಿಂತ ಅರ್ಜುನ ಯಾಕೆ ಮಿಗಿಲಾಗ್ತಾನೆ ಅಂತಂದರೆ ಅವನಲ್ಲಿ ನರಾವೇಶ ಇದ್ದದ್ರಿಂದ. ಒಂದು ಆ ಅರ್ಜುನನ ಬಲರಾಮನನ್ನು ಕುರಿತು ಹೇಳ್ತಾ ಇದ್ದಾರೆ, ಯಸ್ಯಾಧಿಕೋ ಬಲೇ ನಾಸ್ತಿ, ಇವನಿಗಿಂತ ಮಿಗಿಲಾದವ ಇಲ್ವೇ ಇಲ್ಲ ಭೀಮಸೇನನ್ ಬಿಟ್ರೆ. ಯಸ್ಯಾಧಿಕೋ ಬಲೇ ನಾಸ್ತಿ ಭೀಮಂ ಏಕಂ ಋತೆ ಕ್ವಚಿತ್. ವಿಜ್ಞಾನದಲ್ಲಿ ಆಗಲಿ ಜ್ಞಾನದಲ್ಲಿ ಆಗಲಿ ಇವನಿಗಿಂತ ಅಧಿಕನಾದವ ಇಲ್ವೇ ಇಲ್ಲ. ಅವನೇ ಲಾಂಗಲಿ ರಾಮ, ನೇಗಿಲನ್ನು ಹಿಡಿದ ಬಲರಾಮ. ಆಯ್ತಾ? ಯಸ್ಯ ನ ಪ್ರತಿಯೋದ್ಧಾಸ್ತಿ ಭೀಮಮೇಕ ಮೃತೆ ಕ್ವಚಿತ್ ಅನ್ವಿಷ್ಯಾಪಿ ತ್ರಿಲೋಕೇಶು ಸಯೇಷ ಮುಸಲಾಯುಧ. ಯಸ್ಯ ನ ಪ್ರತಿಯೋದ್ಧಾಸ್ತಿ ಭೀಮಸೇನನಿಗೆ, ಭೀಮಸೇನನ್ನು ಬಿಟ್ಟು, ಭೀಮಮೇಕ ಮೃತೆ ಕ್ವಚಿತ್, ಭೀಮಸೇನನ್ನು ಬಿಟ್ಟು ಇನ್ಯಾರು ಪ್ರತಿ ಇವರೇ ಇಲ್ಲ, ಯೋಧರೇ ಇಲ್ಲ ಇವರಿಗೆ, ಯೋಧರೇ ಇಲ್ಲ. ಅನ್ವಿಷ್ಯಾಪಿ ತ್ರಿಲೋಕೇಶು, ಮೂರು ಲೋಕವನ್ನು ಇದು ಮಾಡಿದಾಗಲೂ ಕೂಡ, ಮೂರು ಲೋಕವನ್ನು ಹುಡುಕಿದಾಗಲೂ ಕೂಡ, ಅನ್ವಿಷ್ಯಾಪಿ ತ್ರಿಲೋಕೇಶು, ಯಾರು ಅವನು ಅಂದರೆ ಸಯೇಷ ಮುಸಲಾಯುಧ, ಅವನು ಈ ಒನಕೆಯನ್ನು ಹಿಡಿದವ. ತಥಾ ಯುಧಿಷ್ಠಿರೇಣೈವ ಭೀಮಾಯ ಸಮುದೀರಿತಂ. ಹಾಗೆ ಯುಧಿಷ್ಠಿರ ಭೀಮಸೇನನಿಗೆ ಹೇಳಿದ್ದು ಹೀಗೆ, ಏನಂತ, ಅನುಜ್ಞಾತೋ ರೋಹಿಣೇಯಾತ್ ತ್ವಯಾ ಚೈವ ಪರಾಜಿತ ಸರ್ವ ವಿದ್ಯಾಸು ಭೀಭತ್ಸುಹು ತ್ವಾಂಚ ಭೀಮಾ ಪರಾಜಿತಂ ಅಂತ. ಈ ಹಿಂದೆ ಯಸ್ಯಾಧಿಕೋ ಬಲೇ ನಾಸ್ತಿ ಅನ್ನೋದು, ಯಸ್ಯ ನ ಪ್ರತಿಯೋದ್ಧಾಸ್ತಿ ಅನ್ನೋದು ಬ್ರಹ್ಮಾಂಡ ಪುರಾಣದಲ್ಲಿ ಇರುವುದು. ಬ್ರಹ್ಮಾಂಡ ಪುರಾಣದಲ್ಲಿ ಅಸ್ತವ್ಯಸ್ತವಾಗಿದೆ ಇವತ್ತು. ನಮಗೆ ಕೆಲವೊಂದು ಪ್ರತಿಯಲ್ಲಿ ಸಿಗತ್ತೆ, ಕೆಲವೊಂದು ಪ್ರತಿಯಲ್ಲಿ ಸಿಗಲ್ಲ. ಸಿಕ್ಕಿದ್ದ ಪ್ರತಿಯನ್ನು ಯಾಕೆ ಇವರು ಕೋಟ್ ಮಾಡಿಲ್ಲ ಅಂತಂದರೆ ಅದು ಬಹಳ ತುಂಡು ತುಂಡಾಗಿ ಇದೆ, ಎಲ್ಲೆಲ್ಲೋ ಬರುತ್ತೆ, ಅರ್ಧ ಶ್ಲೋಕ ಇನ್ನೆಲ್ಲೋ, ಅರ್ಧ ಶ್ಲೋಕ ಇನ್ನೆಲ್ಲೋ. ಅದರಿಂದಾಗಿ ಅದನ್ನು ಒಂದು ಪರ್ಫೆಕ್ಟಾಗಿ ಜೋಡಿಸ್ಲಿಕ್ಕೆ ಆಗಿಲ್ಲ. ಅದನ್ನು ಮುಂದೆ ಒಂದು ಕೆಲಸ ಆಗಿ ಮಾಡಬಹುದು. ಅಂದರೆ ಇವರು ಆಚಾರ್ಯರ ಸಂವಾದಿಯಾದ ಎಲ್ಲವನ್ನ ಒಂದು ಕಡೆ ಕೋಟ್ ಮಾಡಿದ್ದಾರೆ ಅಂತ ಅಲ್ಲ, ಇದಿನ್ನೂ ಕೆಲಸ ಇದೆ. ತಾತ್ಪರ್ಯ ನಿರ್ಣಯದ ಸಂವಾದಿಯಾದ ಶ್ಲೋಕಗಳು, ತಾತ್ಪರ್ಯ ನಿರ್ಣಯಕ್ಕೆ ಮೂಲವಾದ ಶ್ಲೋಕಗಳು ಇನ್ನೂ ಕೆಲಸ ಇದೆ, ಅದು ಪೂರ್ತಿ ಆಗಿಲ್ಲ. ಸೆಕೆಂಡ್ ವಾಲ್ಯೂಮ್ ಬರಬೇಕಾಗಿಲ್ಲ ನಮಗೆ. ತಾತ್ಪರ್ಯ ನಿರ್ಣಯಕ್ಕೆ ಸಂವಾದಿಯಾದ ಶ್ಲೋಕಗಳು ಎಲ್ಲಿ ಎಲ್ಲಿ ಇದೆ ಇಡೀ ಮಹಾಭಾರತದಲ್ಲಿ? ಈಗ ಉದಾಹರಣೆಗೆ ಅದು ಓದಿ ಆದಮೇಲೆ ಬಂದದ್ದು, ಇನ್ಯಾರೋ ಹೇಳಿದ್ದೆಲ್ಲ ಇರುತ್ತೆ. ಉದಾಹರಣೆಗೆ ಒಂದು ಮಾತು ಹೇಳ್ತೇನೆ ನಿಮಗೆ. ಈ ಇವನಿಗೆ ಮಾಂಡವ್ಯ, ಮಾಂಡವ್ಯರಿಗೆ ವಸಿಷ್ಠರ ಮೇಲೆ ಸ್ಪರ್ಧೆ ಇತ್ತು ಅಂತ ಆಚಾರ್ಯರು ಹೇಳ್ತಾರೆ.
ವಸಿಷ್ಠ ಸಾಮ್ಯಂ ಸಮಭೀಪ್ ಸಮಾನಂ ಪ್ರಚ್ಛಾವಯನ್ ನಿಚ್ಚಯ ಶಾಪಮಾಪ ಅಂತ. ಪ್ರಚ್ಛಾವಯನ್ ನಿಚ್ಚಯ ಶಾಪಮಾಪ, ನಾನು ವಸಿಷ್ಠರಿಗೆ ಸಮನಾಗಿ ಏರ್ಬೇಕು ತಪಸ್ಸಿನಲ್ಲಿ ಅಂತ ಯಾರಿಗೆ ಬಯಕೆ ಇತ್ತು? ಅವನು ಮಾಂಡವ್ಯ. ಆ ಬಯಕೆಯೇ ದೊಡ್ಡ ತಪ್ಪು. ಆ ತಪ್ಪನ್ನು ಸರಿಪಡಿಸುವ ಸಲುವಾಗಿ ಅವನೇನು ಮಾಡಿದ ಯಮ, ಅವನು ಮಾಡಿದ ಎರಡು ತಪ್ಪುಗಳಲ್ಲಿ ಒಂದು ತಪ್ಪನ್ನು ಹೇಳ್ದ. ನೀನು ಚಿಕ್ಕಂದಿನಲ್ಲಿ ನೊಣದ ಹಿಂಭಾಗಕ್ಕೆ ಕಡ್ಡಿ ಚುಚ್ಚುತ್ತಾ ಇದ್ದೆ ಅಂತ. ಅವನು ಯೋಚನೆ ಮಾಡಿದ, ಈ ತಪ್ಪಿಗೂ ಈ ಫಲಕ್ಕೂ ಒಂದಕ್ಕೊಂದಕ್ಕೆ ಮ್ಯಾಚೇ ಆಗ್ತಾ ಇಲ್ಲ, ಅದರಿಂದಾಗಿ ಇವನು ಸುಳ್ಳು ಹೇಳ್ತಾ ಇರಬೇಕು ಅಂತ ಮಾಡಿದ್ದ ಅವನು. ಅದನ್ನು ಅವನಿಗೆ ಡೌಟ್ ಬಂದದ್ದೇನು ಅಂದರೆ, ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ. ಕೆಲವರು ಇರ್ತಾರೆ, 5 ನಿಮಿಷ ಲೇಟಾಗಿ ಬಂದರೆ ಅರ್ಧ ಗಂಟೆ ಬೈದು ಬಿಡ್ತಾರೆ, ಅಲ್ಲೇ ತಡ ಆಗತ್ತೆ. ಹಾಗೆ ಮಾಡಬಾರ್ದಲ್ಲ. ಅವನು ಆ ತರಹ ಅಂದ್ಕೊಂಡ, ನಾನು ಮಾಡಿದ ತಪ್ಪು ಸಣ್ಣದು ಅಥವಾ ಮಾಡಿದಿನೋ ಇಲ್ವೋ, ಒಂದು ವೇಳೆ ಮಾಡಿದ್ರೂ ಕೂಡ ಈ ಆ ತಪ್ಪಿಗೆ ಶಿಕ್ಷೆ ಅಲ್ಲ ಇದು, ಮಾಡಿದ್ದೀನಿ ಅಂತ ಗೊತ್ತಾಯಿತು, ಅದಕ್ಕೆ ಆ ತಪ್ಪಿಗೆ ಶಿಕ್ಷೆ ಅಲ್ಲ. ಇನ್ಮೇ ಗೊತ್ತಿರಲ್ಲ ಚಿಕ್ಕ ಮಕ್ಕಳು, ಅದಕ್ಕೆ 14 ವರ್ಷ ಆದಮೇಲೆ ಶಿಕ್ಷೆ ಬೇಕು ಕೊಡ್ತೇನೆ ಅಂದ. ಯಾಕೆ ಹೇಳಿದ್ದು ಇದನ್ನು ಅಂತಂದರೆ, ತಪ್ಪಿಗೆ ತಕ್ಕ ಶಿಕ್ಷೆ ಅನ್ನುವ ಪ್ರಸಂಗದಲ್ಲಿ ಅವನು ಮಾಂಡವ್ಯ ವಸಿಷ್ಠರನ್ನು ಕುರಿತು ಸ್ಪರ್ಧೆ ಮಾಡ್ತಾ ಇದ್ದ, ಕಾಂಪಿಟ್ ಮಾಡ್ತಾ ಇದ್ದ, ಅದಲ್ಲಿಲ್ಲ. ಮಹಾಭಾರತದ ಆದಿಪರ್ವದಲ್ಲಿ ವಸಿಷ್ಠರನ್ನ ಕುರಿತು ಸ್ಪರ್ಧೆ ಮಾಡ್ತಾ ಇದ್ದ ಮಾಂಡವ್ಯ ಅಂತ ಇಲ್ಲವೇ ಇಲ್ಲ. ಎಲ್ಲಿದೆ ಗೊತ್ತಾ? ಶಾಂತಿ ಪರ್ವದಲ್ಲಿದೆ, ಅದು ಒಂದೇ ಒಂದು ಲೈನಲ್ಲಿ, ಅದು ಬೇರೆ ಯಾವುದೋ ಪ್ರಸಂಗದಲ್ಲಿ. ಅದನ್ನ ಇಲ್ಲಿ ತಂದು ಜೋಡಿಸಿದ್ದು ಆಚಾರ್ಯರು, ಅದನ್ನು ಇಲ್ಲಿ ಕೋಟ್ ಮಾಡಿಲ್ಲ. ಆದ್ದರಿಂದ ಇನ್ನೂ ಕೆಲಸ ಇದೆ. ತಾತ್ಪರ್ಯ ನಿರ್ಣಯವನ್ನು ಅಧ್ಯಯನ ಮಾಡುವಾಗ ದಾರಿಯಲ್ಲಿ ಒಂದು ಸ್ವಲ್ಪ ಮುಂದೆ ಹೋಗ್ತೀವಿ ಇದನ್ನ ಇಟ್ಕೊಂಡ್ರೆ, ಆದರೆ ಅದೇ ಪೂರ್ತಿ ಅಲ್ಲ. ನಾವಿನ್ನೂ ಪ್ರಯಾಣ ಮಾಡಲಿಕ್ಕುಂಟು. ಬೇರೆ ಬೇರೆ ಗ್ರಂಥಗಳನ್ನು ಹಿಡಿದುಕೊಂಡು ಇನ್ನೂ ಪ್ರಯಾಣ ಮಾಡಲಿಕ್ಕುಂಟು. ಮಹಾಭಾರತದ ಒಳಗಡೆಯೇ ಇರುವ ಅನೇಕ ಮಾತುಗಳನ್ನು ತಂದು ಹಾಕಲಿಕ್ಕಿದೆ ಇಲ್ಲಿ. ಕೆಲವೊಂದು ಸರ್ತಿ ಏನಾಗತ್ತೆ, ಅವರು ಒಂದು ಪುಸ್ತಕ ಇಟ್ಕೊಂಡಿದ್ರು, ನಮ್ಮ ಗುರುಗಳು ಒಂದು ಪುಸ್ತಕ ಇಟ್ಕೊಂಡಿದ್ರು. ಈ ವ್ಯಾಖ್ಯಾನ ರಚನೆ ಆಗುವಾಗ ನಾನು ಹತ್ತಿರದಲ್ಲಿ ಇದ್ದದ್ರಿಂದ ನಾನು ಹೇಳ್ತಾ ಇರೋದು, ನಾನು ಬೇರೆ ಪುಸ್ತಕ, ನನ್ನ ನೆನಪಿನಲ್ಲಿ ಆಚಾರ್ಯರು ಇದಕ್ಕೆ ಸಂಗತವಾಗಿ ಹೇಳಿದ್ದಾರೆ ಅಂತ. ಅವ್ರು ಇಲ್ಲ ಅಂತ ನೋಡಿದ್ರೆ ಪುಸ್ತಕವೇ ಬೇರೆ. ಆಮೇಲೆ ಆ ಪುಸ್ತಕ ತಂದು ತೋರಿಸಿದಾಗ ಬಹಳ ಸಂತೋಷ ಆಯಿತು ಅವ್ರಿಗೆ. ಅವನು ನೋಡು ಆಚಾರ್ಯ ಇದಕ್ಕೆ ಈ ರೀತಿ ಹೇಳಿದ್ದಾರೆ, ಆಚಾರ್ಯರ ಭಾಷೆ ಎಷ್ಟು ಸೊಗಸಾಗಿದೆ ಅಂತ. ಆ ಪ್ರಸಂಗಗಳನ್ನೆಲ್ಲ ಮುಂದೆ ಹೇಳ್ತೇನೆ. ಅಂದರೆ ವ್ಯಾಖ್ಯಾನ ಆಗುವಾಗ, ವ್ಯಾಖ್ಯಾನ ತಯಾರಾಗುವಾಗ ನಾನು ಜೊತೆಗಿದ್ದೆ. ಅದರಿಂದಾಗಿ ಒಬ್ಬ ವ್ಯಾಖ್ಯಾನಕಾರ ಹೇಗೆ ಯೋಚನೆ ಮಾಡ್ತಾನೆ, ಎಲ್ಲಿಂದ ಆಕರವನ್ನು ಹುಡುಕ್ತಾನೆ, ಎಲ್ಲಿ ಹೊಳೆಯುತ್ತೆ, ಎಲ್ಲಿ ಅವನಿಗೆ ಬೇರೆ ರೀತಿಯಾದ ಸ್ಫುರಣೆ ಆಗತ್ತೆ, ಇವುಗಳನ್ನೆಲ್ಲ ಕಾಣುವ ಒಂದು ಅವಕಾಶ ನಮಗೆ ಸಿಕ್ಕಿತ್ತು. ಒಂದು ಹಂತದಲ್ಲಂತೂ ನಾನು ನನ್ನ ಕೆಲಸಕ್ಕೆ ರಜೆ ಹಾಕಿ ಅವ್ರ ಜೊತೆಗೆ ಕೂತ್ಬಿಟ್ಟೆ 5 ದಿವಸ. ಆ ತರಹದ ಅವಕಾಶಗಳೆಲ್ಲ ಬಂತು, ಅಲ್ಲಿ ಬೇರೆ ಬೇರೆ ಸಂಗತಿಗಳೆಲ್ಲ ಗೊತ್ತು ಆಯಿತು. ಅದು ಅವಕಾಶ ಸಿಕ್ಕಿತ್ತು ದೇವರ ದಯೆ. ಮಲ್ಲೇಶ್ವರದಲ್ಲಿ ಜಯಣ್ಣ ಅವರ ಮನೆಯಲ್ಲಿ ಇದ್ದರು ಅವಾಗ. ಈ ತಾಡವಾಲೆಯನ್ನು ನೋಡಿದ್ದು ಹೇಗೆ ಅಂದರೆ, ಕೆಲಸ ಮುಗಿಸಿ ರಾತ್ರಿ ಬರೋದು, ಇಡೀ ಆಚಾರ್ಯರ ಜೊತೆಗೆ ಕೂತು ರಾತ್ರಿ ಇದು ಮಾಡಿ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಎದ್ದು ನಮ್ಮ ಬೇರೆ ಯಾವುದೋ ಕೆಲಸಕ್ಕೆ ಬರೋದು, ಹಾಗೆ ಮಾಡ್ತಾ ಇದ್ವಿ. ಆ ಅವಕಾಶ ದೇವರು ಒದಗಿಸಿಕೊಟ್ಟ, ಅದಕ್ಕೆ ದೇವರಿಗೆ ದೊಡ್ಡ ಕೃತಜ್ಞತೆಗಳು. ಒಬ್ಬ ವ್ಯಾಖ್ಯಾನಕಾರ ಹೇಗೆ ಯೋಚನೆ ಮಾಡ್ತಾನೆ, ತಾಡವಾಲೆ ನೋಡುವಾಗ ಆದ ಅನುಭವಗಳು,
ಅದೆಲ್ಲ ಒಂದು ವಿಶಿಷ್ಟ ಅನುಭವ. ಅದರಿಂದಾಗಿ ಇಲ್ಲಿ ಇರೋದಿಷ್ಟು ಪೂರ್ತಿಯಾಗಿ ಇಲ್ಲಿ ಎಲ್ಲವನ್ನ ಕೋಟ್ ಮಾಡಿದರೆ ಆಚಾರ್ಯರು ಉಲ್ಲೇಖಿಸಿದ ಪ್ರಮೇಯಗಳಿಗೆ ಸಂವಾದವಾಗಿ ಮಹಾಭಾರತದಲ್ಲಿ ಏನು ಬಂದಿದೆ, ಆಚಾರ್ಯರು ಉಲ್ಲೇಖಿಸುವ ಪ್ರಮೇಯಗಳು, ಆಚಾರ್ಯರು ಹೇಳುವ ಪ್ರಮೇಯಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಪುರಾಣಗಳಲ್ಲಿ ಏನು ಬಂದಿದೆ ಎಲ್ಲವನ್ನೂ ಇಲ್ಲಿ ಕೋಟ್ ಮಾಡಿಲ್ಲ. ಅದಿನ್ನೂ ಮಾಡಬೇಕಿದೆ, ಅದಿನ್ನೂ ಪೂರ್ತಿ ಅದು ಮುಗಿಯದ ಕೆಲಸ, ಅದು ಮಾಡ್ತಾನೇ ಇರಬೇಕು. ಮಾರ್ಗ ಇಲ್ಲಿಂದ ಗೊತ್ತಾಗಿದೆ. ಇಷ್ಟು ವಿಸ್ತಾರವಾಗಿ ಇರಲಿಲ್ಲ ವ್ಯಾಖ್ಯಾನಗಳು, ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಇದಕ್ಕಿಂತ ಹಿಂದೆ ಬಂದ ಒಂದು ವ್ಯಾಖ್ಯಾನ ಭಾರತ ಶ್ರೀನಿವಾಸಾಚಾರ್ಯರು ಅಂತ ಒಬ್ರು ಇದ್ರು, ಅವರೊಂದು ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ ಆ ತರಹದ ಯೋಚನೆಗಳೆಲ್ಲ ಬಂತು. ಅದರಲ್ಲಿ ಆ ಯೋಚನೆಗಳೆಲ್ಲ ಬಂತು ಮಹಾಭಾರತದೊಂದಿಗೆ ಕೊಡೋದು, ಹರಿವಂಶದೊಂದಿಗೆ ಕೊಡೋದು ಎಲ್ಲ. ವೇದಾಂಗ ತೀರ್ಥರದ್ದಂತೂ ತೀರಾ ಸಂಕ್ಷಿಪ್ತ. ಸಂಕ್ಷಿಪ್ತ ಹೇಳಿದರೆ ವಿಪರೀತ ಸಂಕ್ಷಿಪ್ತ. ಅದನ್ನು ಇಟ್ಕೊಂಡು ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಓದುವ ಹಾಗೇ ಇಲ್ಲ, ಅಷ್ಟು ಸಂಕ್ಷಿಪ್ತ. ಇದಕ್ಕೆ ಆ್ಯಡ್ ಮಾಡ್ಬೋದು ಅಲ್ಲ, ಅದಿದೆ ಅದು ವೇದಾಂಗ ತೀರ್ಥರ ವ್ಯಾಖ್ಯಾನ ಮತ್ತು ಇದು ಜೊತೆಗೆ ಇದೆ. ಆಮೇಲೆ ವ್ಯಾಸತೀರ್ಥರು ಆ ವೇದಾಂಗ ತೀರ್ಥರದ್ದನ್ನೇ ವಿಸ್ತಾರ ಮಾಡಿದ್ದು ಜನಾರ್ದನ ಭಟ್ಟರು, ಜನಾರ್ದನ ಭಟ್ಟೀಯ ಅಂತ ಕರೀತಾರೆ. ಇನ್ನು ಹೆಚ್ಚಿನ ವ್ಯಾಖ್ಯಾನಗಳು ಉಪಯೋಗ ಇಲ್ಲ, ಯಾಕೆಂದರೆ ಅದು ಕೃಷ್ಣಂ ಸ್ತೌತಿ ಅಂತ ಶ್ಲೋಕ ನೋಡಿದ್ರೆ ಗೊತ್ತಾಗಲ್ವೇ ನಮಗೆ, ಅದಕ್ಕೆ ಇವರು ವ್ಯಾಖ್ಯಾನ ಬೇರೆ ಬರೀಬೇಕೆ, ಪ್ರಯೋಜನವೇ ಇಲ್ಲದ ವ್ಯಾಖ್ಯಾನಗಳು. ಮತ್ತೆ ಮಹಾಭಾರತವನ್ನು ಕೋಟ್ ಮಾಡಿ ರಾಮಾಯಣವನ್ನು ಕೋಟ್ ಮಾಡಿ ಬರೆದದ್ದು ಬಹಳ ಅಪರೂಪ. ಒಂದುಂಟು ವ್ಯಾಖ್ಯಾನ ತಲಹರಟೆ ವ್ಯಾಖ್ಯಾನ, ಅದು ಏನೇನೋ ಹೇಳುತ್ತೆ, ಬೇಕಿಲ್ಲ ಅದು. ಈ ತರಹ ವ್ಯಾಖ್ಯಾನಗಳು ಸಂವಾದ ಗ್ರಂಥಗಳನ್ನು ತೋರಿಸಬಹುದಿತ್ತು, ಆದರೆ ಅವರು ಅದನ್ನು ಮಾಡಲಿಲ್ಲ. ಸಂವಾದ ಗ್ರಂಥವನ್ನು ಮೊದಲು ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಅಂದರೆ ಭಾರತ ಶ್ರೀನಿವಾಸಾಚಾರ್ಯರು. ಆದರೆ ಅವರಿಗೆ ಮಹಾಭಾರತದಲ್ಲಿ ಒಂದು ಸ್ವಲ್ಪ ಪರಿಶ್ರಮ ಇತ್ತು, ಆದರೆ ಅವರು ಹೆಚ್ಚು ಯಾರ ಅದು ಕನ್ನಡ ಜೈಮಿ ಅಲ್ಲ ಗದುಗಿನ ವೀರನಾರಾಯಣಪ್ಪ ನಾರಾಯಣಪ್ಪ ಗದುಗಿನ ನಾರಾಯಣಪ್ಪನ ಗ್ರಂಥದ ಮೇಲೆ ಅವಲಂಬಿತರಾಗಿದ್ದರು. ಸಂಸ್ಕೃತದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಬರೆದರು, ಆದರೆ ಮೂಲ ಗ್ರಂಥಗಳ ಉಲ್ಲೇಖ ಇದೆ. ಅದೇನು ಅಷ್ಟು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅವನಂತಹ ಪರಿಶ್ರಮ ಇರಲಿಲ್ಲ. ಬೇರೆ ಶಾಸ್ತ್ರಗಳಲ್ಲಿ ಪರಿಶ್ರಮ ಇದ್ದು ವ್ಯಾಕರಣದಲ್ಲಿ ಆಳವಾಗಿ ಹೋಗಿ ಬರೆದ ಗ್ರಂಥ ಇದು ನಿರ್ಣಯ ಭಾವಚಂದ್ರಿಕ. ಇದಾದಮೇಲೆ ನಾವು ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ವ್ಯಾಕರಣದ್ದು ಇನ್ನೇನು ಮಾಡಬೇಕಾಗಿಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲವನ್ನೂ ಮಾಡಿ ಆಗಿದೆ. ಈ ಪುರಾಣಗಳ ಮತ್ತು ಮಹಾಭಾರತದ ಮಾತುಗಳನ್ನು ನಾವು ಉಲ್ಲೇಖವಾಗಿ ಹೇಳಬೇಕಿದೆ. ಸರ್ವ ವಿದ್ಯಾಸು ಬೀಭತ್ಸುಹು ಕೃಷ್ಣೇನ ಚ ಮಹಾತ್ಮನ. ಇನ್ನು ತೀರ್ಥಯಾತ್ರಾ ಪರ್ವದಲ್ಲಿ ವನಪರ್ವದಲ್ಲಿ ಭೀಮಸೇನ ಇದು ಅರ್ಜುನನನ್ನು ಕುರಿತು ಯುಧಿಷ್ಠಿರ ಒಂದು ಮಾತಾಡ್ತಾನೆ. ಭೀಮಸೇನ ಇರ್ತಾನಲ್ಲಿ, ತಥಾ ಯುಧಿಷ್ಠಿರೇಣೈವ ಭೀಮಾಯ ಸಮುದೀರಿತಂ. ಯುಧಿಷ್ಠಿರ ಏನು ಮಾಡಿದ, ಭೀಮಸೇನನಿಗೆ ಹೇಳಿದ ಮಾತು ಏನಂತ, ಅನುಜ್ಞಾತೋ ರೋಹಿಣೇಯಾತ್ ತ್ವಯಾ ಚೈವ ಪರಾಜಿತ ಸರ್ವ ವಿದ್ಯಾಸು ಬೀಭತ್ಸುಹು ಕೃಷ್ಣೇನ ಚ ಮಹಾತ್ಮನ ಅನ್ವೇಚ ರೋಹಿಣೇಯಂಚ ತ್ವಾಂಚ ಭೀಮಾ ಪರಾಜಿತಂ. ರೋಹಿಣೇಯಾತ್ ಅನುಜ್ಞಾತ, ಬಲರಾಮನ ನಂತರ ಇವನು ಎಂದು ತಿಳಿಯಲ್ಪಟ್ಟಿದ್ದಾನೆ, ಅಂದರೆ ಬಲರಾಮನ ನಂತರ ಅರ್ಜುನ ಅಂತ ಎಲ್ಲರೂ ಅಂದುಕೊಂಡಿದ್ದಾರೆ. ಬಲರಾಮನಿಗಿಂತ ನಂತರ ಅಂತ ಹೇಳಿದಾಗ ನಿನಗಿಂತ ನಂತರ ಅಂತ ಹೇಳೋ ಪ್ರಶ್ನೆಯೇ ಇಲ್ಲ, ಯಾಕೆಂದರೆ ನಿಂದಾದ ಮೇಲೆ ಬಲರಾಮ. ಸರ್ವ ವಿದ್ಯಾಸು ಬೀಭತ್ಸು ಕೃಷ್ಣೇನ ತ ಮಹಾತ್ಮನ, ಕೃಷ್ಣನಿಂದ ಅವನು ಸರ್ವ ವಿದ್ಯಾ ಪಾರಂಗತನಾಗಿದ್ದಾನೆ ಅಂತ ಹೇಳ್ತಾನೆ. ಅನ್ವೇಷ ರೋಹಿಣೇಯಂಚ ತ್ವಾಂಚ ಭೀಮಾ ಪರಾಜಿತಂ ವೀರ್ಯೇ ಶೌರ್ಯೇಪಿ ವಾ ನಾನ್ಯಃ ತೃತೀಯ ಫಲ್ಗುಣಾದೃತೇ. ನಿನ್ನನ್ನು ಬಿಟ್ಟರೆ ಭೀಮಾ
ಬಲರಾಮನನ್ನು ಬಿಟ್ಟರೆ ಇನ್ನು ಮೂರನೇ ಅವನು ಅರ್ಜುನ ಬಿಟ್ಟು ಬೇರೆ ಅಲ್ಲ. ಅಂದರೆ ಅರ್ಜುನ ಮಾತ್ರ ಮೂರನೇ ಸ್ಥಾನದಲ್ಲಿ ಇರುವವ ಅಂತ ಉಂಟು. ಹೀಗೆ ನಾವು 176ನೇ ಶ್ಲೋಕವನ್ನು ಇಲ್ಲಿಗೆ ನೋಡಿದ್ದೇವೆ. ಇವತ್ತಿಗೆ ನಾವು ಈ ಮಹಾಭಾರತ ತಾತ್ಪರ್ಯ ನಿರ್ಣಯದ ಚಿಂತನವನ್ನು ಮುಗಿಸೋಣ. ನಾಡಿದ್ದು ಶುರು ಮಾಡೋಣ. ನಾಳೆ ಯಾವ ಪಾಠವೂ ಇಲ್ಲ, ಸೋಮವಾರ ಪಾಡ್ಯ, ಆದ್ದರಿಂದ ಯಾವ ಚಿಂತನೆಯನ್ನು ಮಾಡ್ತಾ ಇಲ್ಲ. ಹೀಗಾಗಿ ನಾಳೆ ಅದಿಲ್ಲ, ನಾಳೆ ಇಡೀ ಬೆಳಗ್ಗಿನಿಂದ ಹಿಡಿದು ರಾತ್ರಿಯವರೆಗೆ ಯಾವ ಪಾಠವೂ ಇಲ್ಲ. ನಾಡಿದ್ದು ಮಂಗಳವಾರ ಮಾಡೋಣ. ಕೃಷ್ಣಾರ್ಪಣಮಸ್ತು.